ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಬಂಧುಗಳೇ, ನಿಮಗೆಲ್ಲರಿಗೂ ಅಂತರಾಳದಿಂದ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಹಿತಚಿಂತಕ ಶಿವನಗೌಡ ಜಿ ಪಾಟೀಲ್ ಮಾತಾಡ್ತಾ ಇದ್ದೀನಿ. ಇವತ್ತು ಈಗಾಗಲೇ ಸುಮಾರು ಏನು ಒಂದು ಸಂಚಿಕೆಗಳಲ್ಲಿ ನೀವು ನೋಡಿದ್ದೀರಿ, ಮಾತಿನ ಮಹತ್ವ, ಸಾರ್ಥಕ ಬದುಕು, ಹೀಗೆ ತುಂಬ ವಿಷಯಗಳ ಬಗ್ಗೆ ನಾನು ನನ್ನ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇವತ್ತು ಸಹ ನಿಮ್ಮ ಮುಂದೆ ಮಾತಿನ ಮಹತ್ವದ ಬಗ್ಗೆ ಹಂಚ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಆ ಹಂಚ್ಕೊಳಕ್ಕೆ ಹೋಗ್ಬೇಕಾರೆ ನಾನಿಲ್ಲಿ ಯಾವುದು ಬುಕ್ ನೋಡ್ಕೊಂಡು ಹೇಳ್ತಿರೋವಂಥದ್ದಲ್ಲ, ಅನುಭವಗಳು ನಮ್ಮ ಜೀವನದಲ್ಲಿ ಬರೋವಂಥ ಅನುಭವಗಳು ನಿಮಗೆ ಪಾಠ ಆಗ್ತದೆ. ಆ ಉದ್ದೇಶದಿಂದ ಒಂದು ಒಳ್ಳೆ ಮಾಹಿತಿಗಳನ್ನು ತಮಗೆ ಹಂಚ್ಕೊತಾ ಇದ್ದೀನಿ. ಪ್ರತಿ ಸಲ ನಾನು ಮಾತಾಡಿದಾಗೆಲ್ಲ ಬೇರೆ ಬೇರೆ ಊರುಗಳಿಂದ ಎಲ್ಲ ಶರಣ ಬಂಧುಗಳು ನನಗೆಲ್ಲ ಫೋನ್ ಮಾಡಿ ಅವರು ಜೀವನದಲ್ಲಿ ತುಂಬ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು ನನಗೆ. ಅವ್ರವ್ರದ್ದೇ ಸಮಸ್ಯೆಗಳಿರ್ತವೆ, ಫೋನ್ ಮಾಡಿ ಅದಕ್ಕೆ ಪರಿಹಾರವೂ ಸಿಗ್ತಾ ಇದೆ ನನ್ನ ಕಡೆಯಿಂದ. ಅದಕ್ಕೆ ಬಸವ ಟಿ ವಿ ಚಾನಲ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ಎಲ್ಲ ತಾವು ಕೇಳಿದ್ದೀರಿ, ಬಸವಣ್ಣನವರು ಬೇರೆ ಬೇರೆ ಶರಣರ ಎಲ್ಲ ವಚನಗಳನ್ನು ತಾವು ಆಲಿಸಿದ್ದೀರಿ. ಆದರೆ ಕೇಳೋದೆಲ್ಲ ತುಂಬ ಈಸಿ ಇದೆ, ಬಟ್ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅಲ್ಲೇ ಇರೋದು ಮಹತ್ವ. ಎಲ್ಲ ಸುಮ್ಮನೆ ಕೇಳಿಬಿಟ್ರೆ ಏನೂ ಪ್ರಯೋಜನ ಆಗಿಲ್ಲ. ಸೊ ಏನೋ ಬಂಡೆ ಮೇಲೆ ನೀರು ಸುರಿದಂಗೆ, ಸೊ ಅದು ಆಗಬಾರ್ದು. ನಮ್ಮ ಉದ್ದೇಶ ಏನಂದರೆ ಅಳವಡಿಸ್ಕೋಬೇಕು. ಆ ಉದ್ದೇಶದಿಂದ ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಜ್ಞಾನದ ಮಹತ್ವ. ಸೊ ಆ ಜ್ಞಾನದ ಮಹತ್ವನ ಮಾತಿನ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಶರಣಗರು ಹೇಳಿದ್ದಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಅಂದರೆ ಯಾವಾಗ ಜ್ಯೋತಿ ಬೆಳಗುತ್ತೋ ಅಲ್ಲಿ ಕತ್ಲು ಅನ್ನೋದು ಹೋಗುತ್ತೆ, ಯಾವಾಗ ಸುಜ್ಞಾನ ಅನ್ನೋದು ಬರುತ್ತೋ ಅವಾಗ ಅಜ್ಞಾನದು ಹೊರಟೋಗುತ್ತೆ ಅಲ್ಲಿಂದ. ಸೊ ಈಗ ನಾವು ನಿಮ್ಮ ಹತ್ರ ಹಂಚ್ಕೊತಾ ಇರೋದು ಒಂದು ಸುಜ್ಞಾನ, ಒಳ್ಳೆ ಒಂದು ಜ್ಞಾನವನ್ನು ಹಂಚ್ಕೊತಾ ಇದ್ದೀನಿ. ನೋಡ್ತಾ ಇರುವಂಥ ಬಸವ ಟಿ ವಿ ನೋಡ್ತಿರುವಂಥ ಎಲ್ಲ ಶರಣ ಬಂಧುಗಳು, ನೀವು ಇದನ್ನು ಪೂರ್ತಿ ಅಂತರಾಳದಿಂದ ಆಲಿಸಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊತೀರೋ ಅನ್ನೋ ಒಂದು ನಂಬಿಕೆ ಇಟ್ಟು ನಾ ಈ ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಶರಣ ಬಂಧುಗಳೇ, ತುಂಬ ಜನ ನನಗೆ ಕೇಳಿದ್ರು, ಸರ್ ತಮ್ಮ ಬಗ್ಗೆ ಇನ್ನೂ ಮಾಹಿತಿಗಳು ಬೇಕು ಅಂಥೇಳಿ ತುಂಬ ಫೋನ್ ಮಾಡಿ ಕರ್ನಾಟಕದಾದ್ಯಂತ ಕೇಳ್ತಾಯಿದ್ರು. ನಾನು ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಗೌರ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಯೋಗ ಮತ್ತು ಮನರಂಜನಾ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ಬೆಳಿಗ್ಗೆ ಯೋಗ ಹೇಳ್ಕೊಡ್ತೀನಿ ಕರ್ನಾಟಕದ ಎಲ್ಲ ಮೂಳೆಗಳಿಂದ. ದೊಡ್ಡ ದೊಡ್ಡ ಕ್ಲಾಸ್ 1 ಎ ಗ್ರೇಡ್ ಬಿ ಗ್ರೇಡ್ ಆಫೀಸರ್ಸ್ ಎಲ್ಲ ಬರ್ತಿರ್ತಾರೆ, ಅವ್ರಿಗೆ ಸರಳವಾದ ಯೋಗ ಮತ್ತು ಪ್ರಾಣಾಯಾಮ ಎಲ್ಲ ಒಳ್ಳೊಳ್ಳೆ ಪ್ರಾರ್ಥನೆ ಇವನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಮತ್ತು ಸಂಜೆ ಹೊತ್ತಲ್ಲಿ ರಿಕ್ರಿಯೇಷನ್ ಅಂದರೆ ಮನೋರಂಜನ, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಗಡೆ ತೆಗೆಯೋದು, ಆರೋಗ್ಯದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್, ಹೀಗೆ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. ಸತ್ಸಂಗದಲ್ಲಿ ಸೇರಿ ಅವ್ರಿಗೆ ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಿದೆ, ಕರ್ನಾಟಕ ತುಂಬ ಅವರೆಲ್ಲ ತಿಳ್ಕೊಂಡು ಹೋಗಿ ಅದನ್ನು ಹಂಚ್ತಾ ಇದ್ದಾರೆ. ಜೊತೆಗೆ ಆಧ್ಯಾತ್ಮದಲ್ಲಿ ಅದರ ಮಹತ್ವ ಏನು, ಇದ್ರ ಬಗ್ಗೆ ನಾವೆಲ್ಲನೂ ಚರ್ಚೆ ಮಾಡ್ತಿರ್ತೀವಿ. ಮೈಂಡ್ ಗೇಮ್ಸ್, ತಲೆ ಚುರುಕಾಗೋದಕ್ಕೆ ಒಳ್ಳೊಳ್ಳೆ ಗೇಮ್ಸ್ನ ಆಡಿಸ್ತಿರ್ತೀವಿ. ಸೊ ಎಲ್ಲ ಕಡೆ ದೊಡ್ಡ ದೊಡ್ಡ ಮದುವೆ ಇವೆಂಟ್ಸ್ ಇದ್ದಲ್ಲೂ ನಮ್ಮನ್ನು ಕರೆಸ್ತಿರ್ತಾರೆ. ಸೊ ಅಲ್ಲಿ ವ್ಯತ್ಯಾಸವಾಗಿ ಆ ಮದುವೆನ ಸಾರ್ಥಕವಾಗಿ ಅಥವಾ ಫಂಕ್ಷನ್ನ ಸಾರ್ಥಕವಾಗಿ ಮಾಡೋದಕ್ಕೆ ನನ್ನ ಕೈಲಾಗುವಂಥ ಸೇವೆನ ಮಾಡ್ತಾ ಇದ್ದೀನಿ. ಇದಲ್ಲದೇ ನಾನು ವೃತ್ತಿಯಲ್ಲಿ ಗ್ರಂಥಪಾಲಕನಾಗಿ, ಅಧ್ಯಾಪಕನಾಗಿ ಶಾಂತಿಧಾಮ ಕಾಲೇಜ್ ಮಾಗಡಿ ರೋಡ್ ಸುಂಕದಕಟ್ಟೆ ಬ್ಯಾಂಗ್ಳೂರು ಇಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಎರಡು ಕೆಲಸ ಬೆಳಿಗ್ಗೆ 5:30 ಶುರುವಾದರೆ ರಾತ್ರಿ 10:00-11:00 ಪೂರ್ತಿ ಕಾರ್ಯನಿರತರಾಗಿರ್ತೀನಿ. ಜೊತೆಗೆ ಸುಮಾರು ಸಂಘ ಸಂಸ್ಥೆಗಳಲ್ಲಿ ರಾಜ್ಯಾದ್ಯಂತ ಒಳ್ಳೊಳ್ಳೆ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ನಾನು ರಾಜ್ಯ ಖಜಾಂಚಿಯಾಗಿ, ನಮ್ಮ ನಾಗರಬಾವಿ ಬಸವ ಬಳಗದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಲಯನ್ಸ್ ಕ್ಲಬ್ಬಲ್ಲಿ ಡೈರೆಕ್ಟರಾಗಿ, ಜ್ಞಾನದಾಸೋಹದ ಸಕ್ರಿಯ ಸದಸ್ಯನಾಗಿ, AGS ಕಲಾಶ್ರೀ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ, ಹೀಗೆ ಸುಮಾರು ಸಂಘ ಸಂಸ್ಥೆಗಳಲ್ಲಿ ನಾನು ನನ್ನ ಸೇವೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ಒಂದು ತೃಪ್ತಿ ಇದೆ ನನಗೆ, ಆತ್ಮತೃಪ್ತಿ, ಯಾಕೆಂದರೆ ಪೂರ್ತಿ ದಿನ ಒಂದು ಒಳ್ಳೆಯ ಕೆಲಸದಲ್ಲಿ ಎಂಗೇಜ್ ಆಗಿ ನಾನು ನನ್ನ ಜೀವನವನ್ನು, ನನ್ನ ದೇಹ ಮತ್ತು ಮನಸ್ಸನ್ನು ಸಾರ್ಥಕವಾಗಿ ಬಳಸ್ಕೊತಾ ಇದ್ದೀನಿ. 43 ವರ್ಷ ಇವಾಗ ನನಗೆ, ಈ 43 ವರ್ಷದಲ್ಲೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಯಾಕೆ ಅಂದರೆ ಒಂದು ಸೇವೆ ಮಾಡೋದು ನಮಗೆ ಸಂತೋಷ ಸಿಗುತ್ತಾ ಇದೆ. ಯಾಕೆ ಇಷ್ಟೆಲ್ಲ ಹಂಚ್ಕೊಂಡೆ ನಿಮ್ಮ ಹತ್ರ ಅಂದರೆ ನಾನು ಗ್ರೇಟು ಅಂತ ಇಲ್ಲಿ ಹೇಳೋಕ್ಕೆ ಹೋಗ್ತಾ ಇಲ್ಲ. ಸೊ 43ನೇ ವಯಸ್ಸದಲ್ಲಿ
43ನೇ ವಯಸ್ಸಲ್ಲಿ ಶಿವನಗೌಡ ಪಾಟೀಲ್ ಸರ್ ಇಷ್ಟು ಆಕ್ಟಿವ್ ಆಗಿ ಜೋಶ್ ಆಗಿ ಪೂರ್ತಿ ದಿನ ಎನರ್ಜೆಟಿಕ್ ಆಗಿರ್ತಾರೆ ಅಂದರೆ ನೀವು ಆ ಥರ ಇರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಭಾವನೆ ಬರಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಷ್ಟೇನೆ. ಎಷ್ಟು ಎಂಗೇಜ್ ಆಗಿರ್ತೀರೋ ಅಷ್ಟು ಯಂಗ್ ಏಜ್ ಆಗಿ ಕಾಣಿಸ್ತಿರ್ತೀರಿ, ಅದು ಸೀಕ್ರೆಟ್. ಹಾಗಾಗಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಪ್ರತಿದಿನ ಸದ್ಬಳಕೆ ಮಾಡ್ಕೋಬೇಕು, ಒಳ್ಳೆ ಕೆಲಸಕ್ಕೆ ಅದನ್ನು ಬಳಸ್ಕೋಬೇಕು. ಆ ಒಂದು ಉದ್ದೇಶದಿಂದನೇ ನಾನು ಮಾತಾಡೋದು, ನನ್ನ ಉದ್ದೇಶ ಇಷ್ಟೇ. ಸೊ ನನ್ನ ಹತ್ರ ಏನು ಜ್ಞಾನ ಇದೆ ಅಂತ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ, ನನ್ನಲ್ಲಿರೋ ಜ್ಞಾನನ ನಿಮ್ಗೆ ಹಂಚಿ ಅದು ನಿಮಗೆ ಉಪಯೋಗಕ್ಕೆ ಬರಲಿ ಅನ್ನೋ ಒಳ್ಳೆ ಉದ್ದೇಶದಿಂದ ನಾನು ನಿಮ್ಮ ಹತ್ರ ನನ್ನ ಅನುಭವಗಳನ್ನು ಹಂಚ್ಕೊತಾ ಇದ್ದೀನಿ. ಶರಣ ಬಂಧುಗಳೇ, ಎರಡು ಎಪಿಸೋಡಲ್ಲೂ ನೀವು ಮಾತಿನ ಮಹತ್ವ ಕೇಳಿದ್ರಿ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಏನು ಸರ್ ಕೇಳ್ಬಿಟ್ಟ ತಕ್ಷಣ ಆಗ್ಬಿಡ್ತಾ, ಮಂತ್ರಕ್ಕೆ ಮಾವಿನಕಾಯಿ ಉದುರ್ಬಿಡುತ್ತಾ ಅಂತ ಕೆಲವೊಬ್ಬರು ಅವ್ರವ್ರದೇ ಅನುಮಾನಗಳನ್ನು ವ್ಯಕ್ತಪಡಿಸ್ತಿರ್ತಾರೆ. ಬಟ್ ನನ್ನ ಅನುಭವದಲ್ಲಿ ನಾನು ನಿಜವಾಗ್ಲೂ ನಡೆಯುವಂಥ ಘಟನೆಗಳನ್ನೇ ಹೇಳ್ತೀನಿ. ಎಲ್ಲೋ ಇರೋದು ಸ್ಟೋರಿ ಹೇಳೋದಕ್ಕಿಂತ ನಡೆದಿರೋ ಘಟನೆಗಳನ್ನು ತಮ್ಮ ಮುಂದೆ ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಜನ ಹೇಳ್ತಾರೆ, ಏನು ಎಲ್ಲರೂ ಮಾತಾಡ್ತಾರೆ ಅಂಥೇಳಿ. ಸಿ, ಮಾತಾಡ್ತಾರೆ ಯಾರು ಅದನ್ನು ಅಳವಡಿಸ್ಕೊಳ್ತಾರೆ ಅದಕ್ಕೆ ಆ ಮಾತಿಗೆ ಬೆಲೆ. ಈಗ ನಾನು ನಮ್ಮ ವಿತ್ತೀಯ ಕಾರ್ಯನೀತಿ ಸಂಸ್ಥೆಯಲ್ಲಿ ಒಬ್ಬರು ಕಸ ಗುಡಿಸೋವಂಥವ್ರು, ಎಮ್ಮ ಯಾವುದೇ ಕೆಲಸನೂ ಕಡಿಮೆ ಇಲ್ಲ, ಎಲ್ಲನೂ ಶ್ರೇಷ್ಠನೇ. ಸೊ ಅವರು, ನಾನು ಹಾಗೆ ಜನರಲ್ಲಾಗಿ ಎಲ್ಲರನ್ನೂ ಮಾತಾಡ್ತಾ ಇರ್ತೀನಿ, ಟೀ ಕಾಫಿ ಆಯ್ತಾ ಅಂತ ಜನರೆಲ್ಲ ಕೇಳ್ತಿರ್ತೀನಿ, ಟೀ ಆಯ್ತಮ್ಮ ಅಂತ ಕೇಳಿದೆ ಒಂದು ದಿನ ಹೀಗೇ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ತುಂಬಾ ಅಸಿಡಿಟಿ ಆಗಿಬಿಟ್ಟಿದೆ ಅಂತಂತ ಹೇಳಿ ಅಂದರು. ಅದಕ್ಕೆ ಕೇಳಿದೆ, ಯಾಕೆ ಟೀ ಏನಾದ್ರು ಜಾಸ್ತಿ ಕುಡಿತೀರಾ ಅಂದೆ. ಹೌದು ಸರ್ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಅಂತ ಅವ್ರು ಹೇಳಿದ್ರು. ಸೊ ನಾನು ಹೇಳಿದೆ, ಟೀ ಕಾಫಿ ಕುಡಿಯೋದ್ರಿಂದ ಈ ಸಮಸ್ಯೆಗಳೆಲ್ಲ ಜಾಸ್ತಿ ಆಗುತ್ತೆ, ಯಾವಾಗೋ ಸ್ವಲ್ಪ ಕುಡಿದ್ರೆ ಪರವಾಗಿಲ್ಲ, ಹೆಚ್ಚಿಗೆ ಕುಡಿದಷ್ಟು ಪಿತ್ತ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಿ ಅಂತೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ. ಸೊ ನಾನು ಅದನ್ನು ಕೊಟ್ಟಾದಮೇಲೆ ಸಂತೋಷದ ವಿಷಯ ಏನಂದರೆ, ಒಂದು ಹೋದ ವಾರದಲ್ಲಿ ನಾನು ಹೀಗೆ ಕೇಳಿದೆ, ಕಾಫಿ ಆಯ್ತಾನಮ್ಮ ಅಂತಂದರೆ, ಇಲ್ಲ ಸರ್ ಟೀ ಕಾಫಿ ಎಲ್ಲ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಖುಷಿ ಆಯಿತು. ಅವ್ರು ಹೇಳಿದ್ರು, ಮತ್ತೆ ನೀವು ಹೇಳಿದ್ರಲ್ಲ ನೀವು ಹೇಳಿದ ಮೇಲಿಂದ ಅದನ್ನು ಕುಡಿಯೋದು ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಸಂತೋಷ ಆಯಿತು. ಯಾಕೆ ಅಂತಂದರೆ ನನ್ನ ಒಂದು ಮಾತು ಅವರಲ್ಲಿ ಟೀ ಕಾಫಿ ಬಿಡಿಸಿದೆ ಅಂದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ? ಯಾಕಂದರೆ ನಾನು ಕುಡಿಯೋದಿಲ್ಲ ಟೀ ಕಾಫಿ, ನಾನು ಯೋಗ ಟೀಚರ್ ಆಗಿರೋದ್ರಿಂದ ಫಸ್ಟು ನಾನು ಕರೆಕ್ಟಾಗಿದ್ದರೆ ಇನ್ನೊಬ್ರು ಹೇಳೋದಕ್ಕೆ ನನಗೆ ಅಧಿಕಾರ ಇದೆ. ಹಾಗಾಗಿ ನಾನು ಹೇಳಿದ್ದಲ್ಲಿ ಯಾಕೆ ಅವ್ರಿಗೆ ಎಫೆಕ್ಟ್ ಆಯಿತು ಅಂದರೆ, ನಾನು ಮಾಡ್ತಾ ಇರೋದ್ರಿಂದ ನಾನು ಹೇಳಿದ್ದಕ್ಕೆ ಅಲ್ಲಿ ಬೆಲೆ ಬಂತು. ಹಾಗಾಗಿ ಎಷ್ಟೋ ಜನ ಹಂಗೆ ಹೇಳ್ತಾರೆ ನಡ್ಕೊತಿರೋದಿಲ್ಲ, ಆದರೆ ಹೇಳ್ದಂಗೆ ನಡ್ಕೊಂಡಾಗ ನಿಮ್ಗೆ ಹೇಳೋದಕ್ಕೆ ಅದಕ್ಕೊಂದು ಅಧಿಕಾರ ಇದೆ. ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಅದನ್ನು ಮಾಡ್ತಾ ಇರೋದ್ರಿಂದ ನಿಮ್ಗೆ ಹೇಳೋ ಅಧಿಕಾರ ಇದೆ. 6 ವರ್ಷದ ಮೇಲಾಯಿತು, ಹೆಚ್ಚು ಕಡಿಮೆ 6 ವರ್ಷದ ಮೇಲೆ ಇವತ್ತಿನವರೆಗೂ ಒಂದು ದಿನ ನಾನು ಪ್ರಾಣಾಯಾಮ ಮಾಡದೆ ತಿಂಡಿ ತಿಂದಿಲ್ಲ. ಮನೆಯಲ್ಲಿ ಯಾವುದೇ ಡೆತ್ ಆದರೂ ಪರವಾಗಿಲ್ಲ, ನಾನು ಟ್ರಿಪ್ ಹೋದರೂ ಪರವಾಗಿಲ್ಲ, ಎಲ್ಲೇ ಹೋದರೂ ಪರವಾಗಿಲ್ಲ, ಬಸ್ಸಲ್ಲಿದ್ದರೂ ನಾನು ಜನ ಓಡಾಡೋ ಅಂಥ ಜಾಗದಲ್ಲಿ. ಸೊ ಬೆಳಗ್ಗೆ ಜಾವ 5 ಗಂಟೆಯಿಂದ 6 ಗಂಟೆ ಅಷ್ಟೊತ್ತಿಗೆ ಅವ್ರು ಎದ್ದು ಬರೋ ಅಷ್ಟೊತ್ತಿಗೆ ನಾನು ಮುಗಿಸ್ಕೊಂಬಂದ್ಬಿಟ್ಟಿರ್ತೀನಿ. ಟ್ರೈನಲ್ಲೂ ಅಷ್ಟೇನೇ, ಜನ ಓಡಾಡೋ ಅಂಥ ಜಾಗ ಇರುತ್ತೆ. ಸೊ ಆ ಜಾಗದಲ್ಲೇನೆ ಆರಾಮಾಗಿ ಬೆಡ್ಶೀಟ್ ಹಾಕ್ಕೊಂಡು 5 ಗಂಟೆಯಿಂದ 6 ಗಂಟೆ 1 ಗಂಟೆ ಯೋಗ ಮಾಡಿ ಮತ್ತೆ ಬಂದು ನನ್ನ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀನಿ. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ನಮ್ಮ ದೇಹಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ನನ್ನ ದೇಹದ ಬೆಲೆ, ನನ್ನ ದೇಹನ ನಾನು ಪ್ರೀತಿಸೋದ್ರಿಂದ ಇದೆಲ್ಲ ಮಾಡ್ತಾ ಇದ್ದೀನಿ. ಇಲ್ಲದೇ ಇದ್ದರೆ ಆರಾಮಾಗಿ ಸೋಂಬೇರಿಯಾಗಿರ್ಬೋದು, ಯಾರೂ ನಮ್ಮನ್ನೇನು ಕೇಳೋದಿಲ್ಲ. ರಜಾ ಬರಲಿ, ಎಂಥದೇ ಪರಿಸ್ಥಿತಿ ಬಂದ್ರೂ ಇವತ್ತಿನವರೆಗೂ 6 ವರ್ಷದ ಮೇಲಾಯಿತು, ಒಂದೇ ಒಂದು ದಿನ ನಾನು ಪ್ರಾಣಾಯಾಮ ಮಾಡದೆ ತಿಂಡಿ ತಿಂದಿಲ್ಲ. ನಮ್ಮ ರಿಲೇಷನ್ ನನ್ನ ತುಂಬ ಹಚ್ಕೊಳೋಂತ ನನ್ನ ದೊಡ್ಡಮ್ಮ ತೀರ್ಕೊಂಡಿದ್ದರು, ಅವತ್ತಿನ ದಿನವೂ ಅಷ್ಟೇ ಪ್ರಾಣಾಯಾಮ ಮಾಡಿನೇ ನಾನು ತಿಂಡಿ ತಿಂದಿದ್ದು. ಯಾಕೆ ಇದು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಆ ಬದ್ಧತೆ, ಒಂದು ಪ್ರಾಮಿಸ್ ಇಟ್ಕೊಂಬಿಟ್ಟೆ ನಾನು, 6 ವರ್ಷದ ಮೇಲಾಯಿತು ಏನೇ ಬರಲಿ ನಾನು ಪ್ರಾಣಾಯಾಮ ಮಾಡಿದೆ, ನಾನು ತಿಂಡಿ ತಿನ್ನಲ್ಲ, ಅದೇನೇ ಕಾರಣಗಳಿರಲಿ. ಸೊ ನಾನು ಟ್ರಿಪ್ಪಲ್ಲಿ ಹೋದಾಗೂ ಮಾಡ್ತಾಯಿದ್ದೆ, ಕೆಲವೊಬ್ರು ಹೇಳಿದ್ರು ಓ ಏನೋ ಬಿಲ್ಡಪ್ ತೊಗೊತೀಯ ಅಂತೇಳಿ. ಜನ ಹಿಂಗೇನೆ, ಅವರು ಸುಮ್ಮನೆ ಮಾಡಲ್ಲ, ಮಾಡೋರಿಗೂ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಸೊ ನಾನು ಹೇಳಿದೆ, ನನಗೆ ಅಭ್ಯಾಸ ಆಗಿಬಿಟ್ಟಿದೆಯಪ್ಪ ಅದು, ಅದು ಮಾಡದೇ ಇದ್ದರೆ ನಂಗೆ ತಿಂಡಿ ಒಳಗೆ ಹೋಗಲ್ಲ. ಸೊ ಅದರಿಂದ ನಾನು ಅದನ್ನು ಮಾಡ್ತಿರೋದ್ರಿಂದ ನೋಡಿ 43 ವರ್ಷ ಆದ್ರೂ ಇನ್ನೂ ಜೋಶು ಎನರ್ಜೆಟಿಕ್ ಆಗಿದ್ದೀನಿ. ಸೊ ನೀವು ಅಷ್ಟೇ, ಒಳ್ಳೆ ಆರೋಗ್ಯ ಇರಬೇಕು ನಿಮಗೆ ಅನ್ನಂಗಿದ್ರೆ ದಯವಿಟ್ಟು ಪ್ರತಿದಿನ ಯೋಗ ಧ್ಯಾನ ಪ್ರಾಣಾಯಾಮನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇಲ್ಲದೇ ಇದ್ದರೆ ನಾಳೆ ಡಾಕ್ಟರ್ ಹತ್ರ ಹೋಗಬೇಕು, ಬಿಲ್ ಪೇ ಮಾಡ್ತೀರಿ, ಹಾಗಾಗಿ ಅದಾಗೋದು ಬೇಡ. ದೇಹನೂ ಹಾಳು, ದುಡ್ಡು ಹಾಳು, ಮನಸ್ಸಿಗೂ ನೆಮ್ಮದಿ ಇರಲ್ಲ. ಸೊ ಅದೆಲ್ಲ ಆಗಬಾರ್ದು ಅಂದರೆ ಪ್ರತಿದಿನ ನಿಮ್ಮ ದೇಹಕ್ಕೆ 1 ಗಂಟೆ ಸಮಯನ ದಯವಿಟ್ಟು ಮೀಸಲಿಡಿ, ನಿಮಗೋಸ್ಕರ. ಯಾರ್ಯಾರಿಗೋ ಸಮಯ ಕೊಡ್ತೀರಿ, ಟಿವಿ ಸೀರಿಯಲ್ ನೋಡೋಕ್ಕೆ ಸಮಯ ಕೊಡ್ತೀರಾ, ಮ್ಯಾಚ್ ನೋಡೋಕ್ಕೆ ಸಮಯ ಕೊಡ್ತೀರಿ, ಬೇಡದಿರೋ ರಾಜಕೀಯದ ಬಗ್ಗೆ ಅನ್ವಾಂಟೆಡ್ ಎಲ್ಲದರಲ್ಲೂ ನಿಮ್ಮ ಸಮಯ ವ್ಯರ್ಥ ಮಾಡ್ತಿರ್ತೀರಿ. ಆದರೆ ನಿಮ್ಮ ದೇಹಕ್ಕೆ ನಿಮಗೆ ಸಮಯ ಕೊಡೋದಕ್ಕೆ ಪುರುಸತ್ತಿರೋದಿಲ್ಲ. ಅದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈ ಮಾತನ್ನು ಆದ್ಮೇಲೆ ಕೇಳಿಸ್ಕೊಂಡ ಮೇಲಾದರೂ ತಾವು ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅಂತ. ನಾನು ಹೇಳಿದ್ದು ಕೇಳಿದ್ರೆ ನಿಮಗೆ ಲಾಭ, ಕೇಳಲಿಲ್ಲ ಅಂದರೆ ನಿಮಗೆ ಲಾಸು.
ಸಿ ಹೇಳೋದು ನಮ್ಮ ಜವಾಬ್ದಾರಿ. ಆ್ಯಸ್ ಎ ಗುರುಸ್ಥಾನದಲ್ಲಿದ್ದು ನಾವು ನಮ್ಮ ಕರ್ತವ್ಯನ ಮಾಡಬೇಕು, ನಾವು ಮಾಡ್ತಾ ಇದ್ದೀವಿ. ಸೊ ನೀವು ಅದನ್ನು ಕೇಳಿಸ್ಕೊಂಡು ಹೌದು ಇದನ್ನು ಮಾಡ್ತೀನಿ ನನಗೊಳ್ಳೇದು ಅಂತ ನಿಮ್ಮ ತಲೆಯಲ್ಲಿ ಬಂದು ನೀವು ಅದನ್ನು ಅಳವಡಿಸ್ಕೊಂಡ್ರೆ ನಿಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೇದು. ಯಾಕೆಂದರೆ ನಮ್ಮ ಯೋಗ ಸೆಂಟ್ರಲ್ಲಿ ಬಂದಾಗ ಎಷ್ಟೋ ಜನ ಆಫೀಸರ್ಸ್ಗಳು ಹೇಳ್ತಿದ್ರು, ಮೊದಲು ಗಂಟಲು ಸಮಸ್ಯೆ ಇತ್ತು, ಕೆಲವೊಂದು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟೆ, ರೆಗ್ಯುಲರಾಗಿ ಮಾಡ್ತಾಯಿದ್ದಾರೆ. ಈಗ ಹೇಳಿದ್ರು ಸರ್ ಡಾಕ್ಟ್ರು ಮೊದಲು ಏನೋ ಮಾತ್ರೆಗಳೆಲ್ಲ ಕೊಟ್ಟಿದ್ರು, ಉಪಯೋಗಿಸಿದ್ವಿ, ಈಗ ಮಾತ್ರೆನೂ ಬೇಕಾಗಿಲ್ಲ, ಆರೋಗ್ಯ ಚೆನ್ನಾಗಿದೆ, ನಂದು ಗಂಟಲು ಸರಿ ಹೋಗಿದೆ ಅಂತ ಹೇಳಿದ್ರು. ಎಲ್ಲರಿಗೂ ಹೇಳ್ತೀವಿ, ಕೆಲವೊಬ್ರು ಫಾಲೋ ಮಾಡ್ತಾರೆ, ಕೆಲವೊಬ್ರು ಮಾಡೋದಿಲ್ಲ. ಸೊ ಯಾರು ಮಾಡ್ತಾರೆ ಅವ್ರಿಗೆ ಲಾಭ, ಕೆಲವೊಬ್ರು ಹ್ಞೂ ಸರ್ ಸೋಂಬೇರಿತನ ನಾವು ಮಾಡೋಕ್ಕಾಗ್ತಿಲ್ಲ, ಸೊ ಅವ್ರಿಗೆ ಲಾಸು, ನಮ್ಮ ತೊಂದರೆ ಏನಿಲ್ಲ. ನಮ್ಮ ಧರ್ಮ ನಮ್ಮ ಜವಾಬ್ದಾರಿನ ನಾವು ಮಾಡ್ತಾಯಿದ್ದೀವಿ, ಬಳಸ್ಕೊಳೋದು ಅವ್ರಿಗೆ ಬಿಟ್ಟಿದ್ದು. ಸೊ ಯಾವಾಗ ಅವ್ರು ಬಳಸ್ಕೊತಾರೆ ಅಂದರೆ ಅವ್ರ ದೇಹನ ಅವ್ರು ಪ್ರೀತಿಸಿದ್ರೆ. ಸೊ ನನ್ನ ದೇಹ ನಾನು ಪ್ರೀತಿಸೋದ್ರಿಂದ ನಾನು ಆರೋಗ್ಯಕ್ಕೆ ತುಂಬಾ ಮಹತ್ವ ಕೊಡ್ತೀನಿ. ಸೊ ನಮಗೇನಪ್ಪ ಅಂದರೆ ಈಗ ಹೊರಗಡೆ ಎಷ್ಟೋ ಜನಕ್ಕೆ ನಾವು ಹೇಳ್ತಿರ್ತೀವಿ ಆರೋಗ್ಯದ ವಿಷಯ, ಆಧ್ಯಾತ್ಮದ ವಿಷಯದ ಬಗ್ಗೆ ಮಾತಾಡಿದಾಗ ಆರೋಗ್ಯಕ್ಕೆ ಮಹತ್ವ ಕೊಡಿ ಅಂದರೆ ಕೇಳೋಕ್ಕೆ ಚೆನ್ನಾಗಿದೆ, ಎಲ್ಲರೂ ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾರೆ, ಬಟ್ ಆಮೇಲೆ ಯಾರು ಅದನ್ನು ಇಂಪ್ಲಿಮೆಂಟ್ ಅಳವಡಿಸ್ಕೊಳೋದು ಭಾಳ ಕಡಿಮೆ ಇದ್ದಾರೆ, ಭಾಳ ಅಂದರೆ ಭಾಳ ಕಡಿಮೆ ಜನ. ನಾವು ಹೇಳ್ತಿರ್ತೀವಿ ಎಕ್ಸಾಂಪಲ್ಗೆ, ಈಗ ನೀವೇನು ಅಂಗಡಿನಲ್ಲಿ ಹೋಗಿ ತೊಗೊತಿರಲ್ಲ ಆಯಿಲು, ಅದರಲ್ಲೆಲ್ಲ ವಿಷ ಪಾಯ್ಸನ್, ಈ 20% ಒರಿಜಿನಲ್ ಇರೋಲ್ಲ, ಕೆಮಿಕಲ್ಸು ವೇಸ್ಟ್ ಆಯಿಲು ಎಲ್ಲ ಹಾಕಿ ಏನು ಎಣ್ಣೆಗಳನ್ನು ಈಗ ಕೊಡ್ತಾಯಿದ್ದಾರೆ ಅಂಗಡಿಗಳಲ್ಲಿ. ಜನ ಅದನ್ನೇ ತಿಂತಾಯಿದ್ರೆ ಅವ್ರ ಆರೋಗ್ಯ ಹಾಳಾಗ್ತಾಯಿದೆ. ಆದರೆ ಅವ್ರಿಗೆ ಹೇಳಿದಾಗ ಅದರ ಅವೇರ್ನೆಸ್ ಬರ್ತಾಯಿಲ್ಲ. ಈಗ ನಾನು ಅಷ್ಟೇ, ನಾವು ಮೊದಲು ತಿಂತಾಯಿದ್ವಿ 90 ರೂಪಾಯಿ ಕೊಟ್ಬಿಟ್ಟು ಪ್ಯಾಕೆಟ್ ಆಯಿಲು, ಬಟ್ ಈಗಿಲ್ಲ, ಜಮಖಂಡಿಯಿಂದ ಮಿಲ್ಲಿಂದನೇ ತೊಗೊಂಬರ್ತೀವಿ, ಹಾವೇರಿಯಿಂದ ನಮ್ಮ ಪರಿಚಯದವ್ರು ತೊಗೊಂಬಂದು ಕೊಡ್ತಾರೆ, 250 ರೂಪಾಯಿ ಒಂದು ಕೆಜಿಗೆ ಕೊಟ್ಟು ನಾವು ತೊಗೊತೀವಿ. ಯಾಕೆಂದರೆ ಬೇರೆಯವರು ಅಯ್ಯೋ 1-3 ರೇಟ್ ಆಗೋಯ್ತು, ಏನಕ್ಕೆ 90 ರೂಪಾಯಿದೆ ತೊಗೊಳೋಣ ಸಾಕು ಅಂತ ಹೋಗ್ತಾರೆ. ಸೊ ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂದರೆ 90 ರೂಪಾಯಿದು ಈಗ ರೇಟ್ ಕಡಿಮೆ ಅಂತ ತಿಂತಾರೆ ಏನೋ ಎಣ್ಣೆನ, ಬಟ್ ಜೀವನ ಮುಂದೆ ಫ್ಯೂಚರಲ್ಲಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬೇಜಾನು 1000 ಗಟ್ಟೆ 100 ಗಟ್ಟಲೆ ಬಿಲ್ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಅರಿವು ಮೂಡಿಸೋದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಆರೋಗ್ಯದ ಬಗ್ಗೆನೇ. ಸೊ ನಾನು ನನ್ನ ಆರೋಗ್ಯ ಜವಾಬ್ದಾರಿ, ಅದು ಅಲ್ಲದೆ ಇನ್ನೊಂದು ಸ್ಪೆಷಲ್, ನಾವು ಅವ್ರಿಗೆ ಎಣ್ಣೆ ತೊಗೊಂಬಂದು ಕೊಡಬೇಕಾದ್ರು ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಸೊ ಏನು ಟಿನ್ ಇರುತ್ತಲ್ಲ 15 ಲೀಟರ್ ಟಿನ್ನು ಅದರಲ್ಲೇ ತೊಗೊಂಬಂದು ಕೊಡಿ. ಸೊ ಯಾಕಂದರೆ ಪ್ಲಾಸ್ಟಿಕ್ನಲ್ಲಿ ಉಪಯೋಗಿಸ್ಬಾರ್ದು ಅಂತ ನಮ್ಮ ಒಂದು ಅಭಿಪ್ರಾಯ. ತಪ್ಪು ಅಂತಲ್ಲ, ಅದು ಕೆಮಿಕಲೈಸ್ ಇರುತ್ತೆ, ಆದಷ್ಟು ಸ್ಟೀಲ್ ಉಪಯೋಗಿಸಿ. ಸೊ ಎಲ್ಲರೂ ಏನಂದರೆ ದುಡ್ಡು ಹಾಕೋದಕ್ಕೆ ಹಿಂದೇಟ್ ಹಾಕ್ತಾರೆ, ಅಯ್ಯೋ ಅದಕ್ಕೆ ಯಾಕಷ್ಟು ದುಡ್ಡು ಕೊಡಬೇಕು, ನಮ್ಮನೆಯಲ್ಲೂ ಪ್ಲಾಸ್ಟಿಕ್ ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಮೊದಲೆಣ್ಣೆ. ಸೊ ನಾನು ಮತ್ತೆ ಹೋಗ್ಬಿಟ್ಟು ಡಿ ಮಾರ್ಟಲ್ಲಿ ಸ್ಟೀಲ್ದೇ ತೊಗೊಂಬಂದು ಇಟ್ಕೊಂಡೆ ಯೂಸ್ ಮಾಡೋದಕ್ಕೆ, ನಮ್ಮನೇಲಿ ಹೇಳಿದೆ ಅದಕ್ಕೆ ದುಡ್ಡು ಜಾಸ್ತಿ. ಸಿ ದುಡ್ಡು ಜಾಸ್ತಿ ಅಲ್ಲ, ನಾವು ಜಾಸ್ತಿ ದಿನ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಬೇಕು ಅಂದರೆ ಒಂಚೂರು ಜಾಸ್ತಿ ದುಡ್ಡು ಕೊಟ್ಟರು ತಪ್ಪೇನಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ದುಡ್ಡಿಗೆ ಹಿಂದೆ ಮುಂದೆ ನೀವೀಗ ಆಲೋಚನೆ ಮಾಡಿದ್ರಿ ಅಂತಂದರೆ, ಸೊ ನಾಳೆ ಏನಾಗುತ್ತೆ, ದುಡ್ಡು ಕಡಿಮೆ ಇಲ್ಲಿ ಎಲ್ಲ ಉಳಿಸಿರ್ತೀರಿ, ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಕಟ್ತೀರ ಅಷ್ಟೇ, ವ್ಯತ್ಯಾಸ ಏನಿಲ್ಲ, ಇಲ್ಲಿ ಉಳಿಸಿದ್ಕಿನ್ನ ಜಾಸ್ತಿಯಲ್ಲಿ ಬಿಲ್ ಕಟ್ಟಬೇಕಾಗುತ್ತೆ. ಸೊ ಅದಾಗಬಾರ್ದು ಅಂತಂದರೆ ನಾವು ಹೇಳುವಂಥ ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸಂತೋಷ ಏನಂದರೆ ಈಗ ಇತ್ತೀಚೆಗೆ ಬೆಂಗಳೂರಲ್ಲಿನೂ ಅಷ್ಟೇ, ನಾನು ಬೆಂಗಳೂರಲ್ಲೇ ವಾಸ ಆಗಿರೋದು. ಸೊ ಬೆಂಗಳೂರಲ್ಲೂ ಸುಮಾರು ಈಗ ಆಯಿಲ್ ಗಾಣಗಳು, ಎಣ್ಣೆಯ ಗಾಣಗಳನ್ನು ಹೊಸದಾಗಿ ತೆಗೀತಾ ಇದ್ದಾರೆ. ಯಾಕೆಂದರೆ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ನಾವೇ ಕಣ್ಮುಂದೆ ತೊಗೊಂಡೋಗಿ ನಮ್ಮ ಶೇಂಗಾ ಬೀಜವನ್ನು ಕೊಟ್ಟು ಅಲ್ಲೇ ಎಣ್ಣೆ ತೊಗೊಂಬರೋಂಥ ವ್ಯವಸ್ಥೆಗಳಿದೆ ಈಗ. ಸೊ ಈಗ ನಾವು ಅದನ್ನೇ ವಿಚಾರ ಮಾಡ್ತಾ ಇರೋದು, ಕತ್ತಲೆಗೆ ಎಣ್ಣೆ ಹಚ್ಕೊತೀರಾ, ಕೊಬ್ಬರಿ ನೀವೇ ತೊಗೊಂಡೋಗಿ ಕೊಡಿ, ಅಲ್ಲೇ ಪ್ಯೂರ್ ಆಗಿರೋದು ಬರುತ್ತೆ, ಉಪಯೋಗಿಸ್ಕೊಳ್ಳಿ. ಬೇರೆ ಅದು ಎಷ್ಟೋ ದಿನ ಕೆಮಿಕಲ್ ಹಾಕಿಟ್ಟು ಅದನ್ನು ಉಪಯೋಗಿಸೋದ್ಕಿನ್ನ ಫ್ರೆಶ್ ಆಗಿರೋವಂಥದ್ದು ಉಪಯೋಗಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನಾವು ಬೆಲ್ಲನೂ ಅಷ್ಟೇ, ಈಗ ಸಿಗ್ತಾ ಇರೋವಂಥ ಬೆಲ್ಲ ಬಂದುಬಿಟ್ಟು ತುಂಬಾ ಕೆಮಿಕಲ್ ಆಗಿದೆ, ಅದಕ್ಕೆ ಭಾಳಷ್ಟು ಕೆಮಿಕಲ್ಸ್ ಹಾಕ್ತಾರೆ, ಮಣ್ಣು ಉಸುಕು ಎಲ್ಲ ಹಾಕುವಂಥ ಪರಿಸ್ಥಿತಿ ಬಂದುಬಿಡಿದೆ, ಗಟ್ಟಿಯಾಗಿ ಬರಲಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ದುಡ್ಡಿನ ಬೆಲೆ ನೋಡಬೇಡಿ, ನಾವು ಹೇಳೋದೇನೆಂದರೆ ಆರ್ಗ್ಯಾನಿಕ್, ಆದಷ್ಟು ಆರ್ಗ್ಯಾನಿಕ್ ನಾವು ಉಪಯೋಗಿಸ್ತೀವಿ. ಸೊ ಈ ಬೆಲ್ಲಕ್ಕೆ 30 ರೂಪಾಯಿ ಇದ್ದರೆ ಅದಕ್ಕೆ 60 ರೂಪಾಯಿ ಇದ್ದರೂ ನಾವು ಕೊಟ್ಟು ತೊಗೊತೀವಿ. ಸೊ ದುಡ್ಡೆಲ್ಲ ಮುಖ್ಯ. ಈಗ ನೀವು ದುಡ್ಡಿಗೆ ಲೆಕ್ಕಾಚಾರ ಹಾಕೋಕೆ ಹೋಗ್ತೀರಿ, ಮತ್ತೆ ನಿಮ್ಮ ಮುಂದೆ ಜಾಸ್ತಿ ಖರ್ಚಾಗ್ತಿರುತ್ತೆ. ಸೊ ಅಲ್ಲೇನು ಮಾಡ್ತೀವಿ, ನಮಗೆ ಕ್ವಾಲಿಟಿ ಮುಖ್ಯ. ಸೊ ಇಲ್ಲಿ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡೋಲ್ಲ, ನಾವು ತಿನ್ನೋವಂಥ ವಸ್ತುಗೆ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡೋಲ್ಲ ಇವತ್ತು ಜನ, ಕಡಿಮೆ ರೇಟಿಂದ ತೊಗೊತಾರೆ, ಆರೋಗ್ಯ ಹಾಳು ಮಾಡ್ಕೊತಾರೆ. ಸೊ ನಮ್ಮದೇನಂದರೆ ದುಡ್ಡು ಜಾಸ್ತಿ ಆಗಿದ್ದರೂ ಪರವಾಗಿಲ್ಲ, ನಮ್ಮ ಕ್ವಾಲಿಟಿ ಬೇಕು. ಡಬಲ್ ರೇಟ್ ಆಗಿದ್ದರೂ ಪರವಾಗಿಲ್ಲ, ನಾವು ಕೊಟ್ಟು ತೊಗೊತೀವಿ. ಯಾಕೆಂದರೆ ನಮಗೆ ಸಿಗೋವಂಥದ್ದು ಒಳಗಡೆ ಹೋಗೋವಂಥದ್ದು ವಿಷಯ ಬೇಡ, ಅಮೃತ ಥರ ಇರಬೇಕು ಅನ್ನೋದು ನಮ್ಮ ಆಸೆ. ನಾನು ಜಮಖಂಡಿಗೆ ನಮ್ಮ ಗೆಳೆಯ ಇದ್ದಾರೆ ಬಿರಾದಾರ್ ಅಂತೇಳಿ, ಹನುಮಂತ್ ಬಿರಾದಾರ್ ಅವ್ರ ಊರಿಗೆ ಹೋದಾಗ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ಬೇಕಾದ್ರೆ ಸಿಕ್ತು ಅಲ್ಲೊಂದು ಬೆಲ್ಲ. ಅವ್ರು ಹೇಳಿದ್ರು ಗೌಡ್ರೆ ಅಲ್ಲಿ 35 ರೂಪಾಯಿಗೆ ಸಿಗುತ್ತೆ, ಇಲ್ಲಿ ಯಾಕೆ 60 ರೂಪಾಯಿ ಕೊಟ್ಟು ತೊಗೊತೀರ ಅಂದರು. ಸೊ ಬೇರೆಯವ್ರು ಏನು ಮಾಡ್ತಾರೆ, ಅಯ್ಯೋ ಕಡಿಮೆದೇ ತೊಗೊಂಬಿಡೋಣ ಅಂತಾರೆ, ನನಗೆ ಅದೆಲ್ಲ ಮುಖ್ಯ, ಕ್ವಾಲಿಟಿ ಮುಖ್ಯ. ಆದ್ದರಿಂದ ಹೆಚ್ಚಿಗೆ ರೇಟೇ ಕೊಟ್ಟು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀವಿ ನಾವು. ನಮ್ಮ ತಾಯಿನೂ ಅಷ್ಟೇ ಆರೋಗ್ಯಕ್ಕೆ, ಮನೆಯಲ್ಲೂ ಇದು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಅವೇರ್ನೆಸ್ ಇರಬೇಕು.
ಸೊ ನಮ್ಮ ತಾಯಿನೂ ಅಷ್ಟೇ, ನಾವು ತಾಮ್ರದ ಹಂಡೆದಲ್ಲೇ ನೀರು ಕುಡಿಬೇಕು ಅಂಥೇಳಿ ಹುಬ್ಬಳ್ಳಿಯಿಂದ ನಮ್ಮ ತಾಯಿ ಅಲ್ಲಿಂದ ತೊಗೊಂಬಂದರು. ತುಂಬ ಭಾರ ಇತ್ತು, ದೊಡ್ಡ ಹಂಡೆ, ತಾಮ್ರದ ಹಂಡೆ, ಅಲ್ಲಿಂದ ಎತ್ಕೊಂಬಂದರು. ಯಾಕೆ ಅಂದರೆ ಆರೋಗ್ಯದ ಕಾಳಜಿ, ಯಾವಾಗ ಆರೋಗ್ಯದ ಕಾಳಜಿ ಇರುತ್ತೆ ಇದೆಲ್ಲ ಮಾಡ್ತೀವಿ. ಇಲ್ಲದೇ ಇದ್ದರೆ ಅಯ್ಯೋ ಒತ್ಕೊಂಬರ್ಬೇಕಾ, ಬೇಡ ಬಿಡು, ಇರೋದೇ ಇಲ್ಲೇ ನೀರು ಕುಡಿಯೋಣ. ಈಗ ನಾನು ಅಷ್ಟೇ ಹಾವೇರಿ ಜಮಖಂಡಿಗೆ ಹೋದಾಗೆಲ್ಲ ಟಿನ್ ಟಿನ್ 15 ಲೀಟ್ರ್ ಎತ್ಕೊಂಬರ್ತೀನಿ ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆನ. ಕೆಲವರು ಅಯ್ಯೋ ಅದು ಒತ್ಕೊಂಬರ್ಬೇಕು, ಎಲ್ಲ ಆರಾಮಾಗಿರ್ಬೇಕು, ಕಷ್ಟ ಬೇಡ. ಸೊ ಕಷ್ಟ ಬೇಡ, ಆರೋಗ್ಯ ಚೆನ್ನಾಗಿರಲ್ಲ. ಸೊ ಯಾವಾಗ ದೇಹ ದಂಡಿಸ್ತಿರೋ ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮನೇಲಿ ಫಿಲ್ಟ್ರನ್ನ ತೆಗೆದಿಟ್ಬಿಟ್ಟು ಇವಾಗ ತಾಮ್ರದ ನೀರೇ ಕುಡಿತೀವಿ. ಇಟ್ಸ್ ಅ ನ್ಯಾಚುರಲ್ ಆಗಿ ತುಂಬ ಕ್ಲೀನ್ ಮಾಡೋವಂಥ ಪ್ರೋಸೆಸ್ಸು. ಯಾವ ಫಿಲ್ಟ್ರು ಅದ್ರ ಮುಂದೆ ಏನೂ ಇಲ್ಲ. ಯಾಕೆ ಇವೆಲ್ಲ ಹಂಚ್ಕೊತಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿಲ್ಲದೆ ಇರೋದಲ್ಲ, ಎಲ್ಲ ಗೊತ್ತಿದೆ, ಆದರೆ ಮಾಡ್ತಿದ್ದೀರಾ ಅಲ್ಲಿ ಪ್ರಶ್ನೆ ಬರ್ತಾ ಇರೋದು. ಗೊತ್ತಿದೆಯಾ? ಓ ಗೊತ್ತಿದೆ ಸರ್, ಎಲ್ಲ ಗೊತ್ತಿದೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಎಲ್ಲ ನಿಮ್ಮ ಮಾಹಿತಿ ಗೊತ್ತಿದೆ. ಆದರೆ ಅದನ್ನು ಬಳಸಲಿಲ್ಲ ಅಂದರೆ ಆ ಮಾಹಿತಿ ಇಟ್ಕೊಂಡು ಪ್ರಯೋಜನ ಇಲ್ಲ. ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತೀನಿ, ಎಷ್ಟು ಜನ ಡೈಲಿ ಎಕ್ಸಸೈಸ್ ಮಾಡ್ತೀರಾ, ಯೋಗ ಮಾಡ್ತೀರಾ ಅಂತ ಕೇಳಿದ್ರೆ ಒಂದು 100 ಜನದಲ್ಲಿ 5 ಜನದ ಕೈನೂ ಎತ್ತಲ್ಲ. ಯಾವಾಗ ಒಂದ್ಸಲ ಮಾಡ್ತೀವಿ ಸರ್, 2 ದಿನ ಬಿಟ್ಟು ಒಂದ್ಸಲ. ರೆಗ್ಯುಲರ್ ಮಾಡಲ್ಲ, ಇರ್ರೆಗ್ಯುಲರ್ ಅವಾಗವಾಗ ಮಾಡ್ತಿರ್ತೀವಿ. ಸೊ ರೆಗ್ಯುಲರ್ ಎಷ್ಟು ಜನ ಮಾಡ್ತಿದ್ರಿ ಕೈ ಎತ್ತಿ ಅಂದರೆ 100ಕ್ಕೆ 5 ಜನ ಕೈ ಎತ್ತೋದು ಕಡಿಮೆ. ಯಾಕೆಂದರೆ ಅವ್ರ ದೇಹದ ಬೆಲೆ ಗೊತ್ತಿಲ್ಲ, ಅವ್ರ 2-ವೀಲರ್, ಈ 2-ವೀಲರ್ ಬೆಲೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಸೊ ಈ ದೇಹ ಮತ್ತು ಮನಸ್ಸಿನ ಪವರ್ ಎಷ್ಟಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಯಾಕೆ ಹಂಚ್ಕೊತಾ ಇದ್ದೀನಿ ಅಂತಂದರೆ ನೀವು ಅದನ್ನು ಮಾಡಬೇಕು, ಮಾಡಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಎಷ್ಟೋ ಈಗ ನೋಡಿ, ಪತಂಜಲಿ ಯೋಗ ಶಿಕ್ಷಣದವರು ಉಚಿತವಾಗಿ ಎಲ್ಲ ಕಡೆ ಫ್ರೀಯಾಗಿ ಯೋಗ ಹೇಳ್ಕೊಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ. ಪತಂಜಲಿ ಯೋಗ ಶಿಕ್ಷಣದವರು ಕರ್ನಾಟಕದ ತುಂಬ 950ಕ್ಕೂ ಹೆಚ್ಚು ಕಡೆ ಅವ್ರದ್ದು ಬ್ರಾಂಚಸ್ ಇದೆ. ಹೋಗಿ ಅಲ್ಲಿ, ನಿಮಗೆ ದುಡ್ಡು ಕೊಡೋ ಶಕ್ತಿ ಇಲ್ಲದೆ ಇದ್ದವ್ರು ಅಲ್ಲಿ ಹೋಗಿ ಉಚಿತವಾಗಿ ಹೇಳ್ಕೊಡ್ತಾರೆ, ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾರೆ ನಿಮಗಲ್ಲಿ, ಸ್ಟೇಜ್ ಫಿಯರ್ ಹೋಗೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಒಳ್ಳೊಳ್ಳೆ ಜ್ಞಾನವನ್ನು ತುಂಬ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ನೀವು ಹೋದಾಗ ನಿಮ್ಗೆ ಇನ್ನೂ ಹೆಚ್ಚು ನಿಮ್ಮ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ನಾಳೆ ಇಲ್ಲೇನು ನಾನು ಮಾತಾಡ್ತೀನಿ, ನೀವು ಅಲ್ಲಿಂದ ಬಂದಿಲ್ಲಿ ಮಾತಾಡೋದಕ್ಕೆ ಆ ಒಂದು ಧೈರ್ಯ ಶಕ್ತಿ ತುಂಬುವಂಥ ಕೆಲಸ ನಿಮಗೆ ಉಚಿತವಾಗಿ ಪತಂಜಲಿ ಯೋಗ ಶಿಕ್ಷಣದಿಂದ ಸಿಗ್ತಾ ಇದೆ. ದಯವಿಟ್ಟು ಅದನ್ನು ತಾವೆಲ್ಲರೂ ಬಳಸ್ಕೊಳ್ಳಿ, ನೀವು ಹೋಗಿ ನಿಮ್ಮ ಮಕ್ಕಳನ್ನೂ ಕರ್ಕೊಂಡೋಗಿ. ಆವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಮುಖದಲ್ಲಿ ಮಂದಹಾಸ ಇರಬೇಕು, ಯಾವಾಗಲೂ ಸಂತೋಷ ಅನ್ನೋದಿರಬೇಕು. ಆ ಸಂತೋಷ ಇರಬೇಕು ಅಂದರೆ ಮನಸ್ಸು ಚೆನ್ನಾಗಿರಬೇಕು. ಆ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ನಮ್ಮ ಮನಸ್ಸನ್ನ ಟ್ರೈನ್ ಮಾಡೋದಕ್ಕೆ. ನಾವು ಅದೇ ಹೇಳ್ತಿರ್ತೀವಿ, ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಯಿತು ಅಂದರೆ ಲೈಫು ಡಿಸ್ಟರ್ಬೆನ್ಸು. ಈ ಮೈಂಡನ್ನು ರೆಡಿ ಮಾಡೋದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಅದಕ್ಕೆ ಸಮಯ ಮಾಡ್ಕೊಳ್ಳಿ. ಸಮಯ ಇಲ್ಲ ಅಂತ ಹೇಳ್ತಿರ್ತೀರಲ್ಲ, ದಯವಿಟ್ಟು ಸಮಯ ಮಾಡ್ಕೋಬೇಕು. ನೀವು ಬೇರೆಯವ್ರಿಗೋಸ್ಕರ ಸಮಯ ಕೊಡ್ತೀರಿ. ನಾನು ಅದಕ್ಕೆ ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಯೋಗ ಮಾಡ್ತಾರೆ, ನೀವು ಅವ್ರಿಗಿಂತ ಬ್ಯುಸಿ ಇದ್ದೀರಾ? ಅದಕ್ಕೆ ನಾನು ಕೇಳ್ತಿರ್ತೀನಿ, ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ದೇಶದ ಪ್ರಧಾನಮಂತ್ರಿ ಇಷ್ಟೆಲ್ಲ ಓಡಾಡಿದ್ರೂ ದಿನ 1 ಅವರ್ ಅವ್ರು ಯೋಗ ಮಾಡ್ತಾರೆ. ಸೊ ನೀವು ಅವ್ರಿಗಿಂತ ಬ್ಯುಸಿ ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ, ಅದಕ್ಕೆ ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ತಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಶರಣ ಬಂಧುಗಳೇ. ನಾನು ತುಂಬಾ ಆರೋಗ್ಯದ ಬಗ್ಗೆ ಸ್ಪೀಚಸ್ ಎಲ್ಲ ಕೊಡ್ತಿರ್ತೀನಿ, ಆಧ್ಯಾತ್ಮದ ಬಗ್ಗೆ ಮಾತಾಡ್ತಿರ್ತೀನಿ. ಕರ್ನಾಟಕ ತುಂಬ ಈ ಬಸವ ಟಿ ವಿ ಚಾನಲ್ ನೋಡಿದ್ಮೇಲೆ ಭಾಳಷ್ಟು ಜನ ನನ್ನ ಕರೆಸ್ತಾ ಇರ್ತಾರೆ, ಆಮೇಲೆ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಾ ಇರ್ತಾರೆ. ಪರಿಹಾರ ಸಿಕ್ಕಿದೆ, ಅದು ಒಂದು ಸಂತೋಷ. ಬಸವ ಟಿ ವಿ ಚಾನಲ್ ಮುಖಾಂತರ ಭಾಳಷ್ಟು ಜನಕ್ಕೆ ಒಳ್ಳೆ ಪರಿಹಾರ ಸಿಗ್ತಾ ಇದೆ ಈ ಒಂದು ಮೀಡಿಯಾ ಮುಖಾಂತರ. ನಿಮಗೆಲ್ಲ ನಾನು ಕೇಳ್ಕೊಳೋದೇನು ಅಂತಂದರೆ, ನಾನು ಏನು ಹೇಳ್ತೀನಿ ದಯವಿಟ್ಟು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಏನೇ ಒಂದು ಹೇಳಿದಾಗ ಅದನ್ನು ಅಳವಡಿಸ್ಬೇಕು, ಇಲ್ಲಾಂದರೆ ನಾವು ಹೇಳಿದ್ದಕ್ಕೂ ನಮ್ಮ ಟೈಮು ನಮ್ಮ ಎನರ್ಜಿ ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗ್ತಿರಲ್ಲ. ನಮ್ಮ ಹುಡುಗ ಒಬ್ಬ ಮೊನ್ನೆ ಡಾಕ್ಟರ್ ಸಂಜು ಅಂಥೇಳಿ ಬಾಗಲಕೋಟೆಯಿಂದ ಒಳ್ಳೆ ಡಾಕ್ಟ್ರ್ ಇದ್ದವನು, ಆ ವೃತ್ತಿಯನ್ನು ಬಿಟ್ಟು, ಯಾಕೆಂದರೆ ಡಾಕ್ಟ್ರ್ ವೃತ್ತಿನಲ್ಲೇ ಕೆಲವರು ತಪ್ಪುಗಳು ಮಾಡ್ತಾ ಇದ್ದಾರೆ ಇವತ್ತು ಅಂಥೇಳಿ ಅವರು ಸಹಜ ಕೃಷಿ ಮಾಡಬೇಕು ಅಂತ ಬಂದಿರೋವಂಥ ವ್ಯಕ್ತಿ. ಅವರೆಲ್ಲ ಕಡೆ ಆರೋಗ್ಯದ ಬಗ್ಗೆ ನಮ್ಮ ಥರನೇ ಹಂಚ್ಕೊತಿರ್ತಾರೆ. ಅವ್ರು ಹೇಳಿದ್ರು, ಅಣ್ಣ ನೀವು ಹೇಳ್ದಂಗೆ ನಾನು ಹಂಚ್ಕೊಂಡೆಲ್ಲ ಮಾಡ್ತಿದ್ದೀನಿ, ಬಟ್ಟು ಅದನ್ನು ಅನುಸರಿಸೋರೇ ಭಾಳ ಕಡಿಮೆ ಇದ್ದಾರೆ, ಯಾಕೆ ಹೋಗಿ ನಾವು ಹೇಳಬೇಕು, ನಮ್ಮ ಸಮಯ ಇದೆಲ್ಲ ವ್ಯರ್ಥ ಆಗುತ್ತಲ್ಲ ಅಂತ ಒಂದ್ಸಲಿ ಅವರು ಬೇಜಾರು ಮಾಡಿಕೊಂಡ್ರು. ಸುಮ್ಮನೆ ಜನಗಳು ಫ್ರೀಯಾಗಿ ಸಿಗುತ್ತೆ ಅಂದರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಂಥೇಳಿ. ಸೊ ಹಾಗಾಗಿ ನೀವು ಕೇಳಿಸ್ಕೊಳ್ತಾ ಇರೋ ಶರಣ ಬಂಧುಗಳೇ, ದಯವಿಟ್ಟು ಕೇಳಿಸ್ಕೊಂಡಿದ್ದನ್ನು ಅಳವಡಿಸ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಹಾಗೆ ಒಳ್ಳೆ ಚಿಕ್ಕರೆ ಪಟ್ಟಂತ ಹಿಡಿದುಬಿಡ್ತೀವಿ ನಾವು ಜೀವನದಲ್ಲಿ. ಏನೇ ಒಳ್ಳೆಯದು ನಾವು ಬೆಳೆಯೋದಕ್ಕೆ, ಸಮಾಜಕ್ಕೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಸಿಕ್ತ ಮೊದಲು ಅದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊತೀವಿ. ಈಗ ನಾನು ಯೋಗಕ್ಕೆ ಹೋದ್ಮೇಲೆ 10 ವರ್ಷದಿಂದ ಹೇಳಿದ್ರು, ಟೀ ಕಾಫಿ ಕುಡಿಬೇಡಿ, ಕೂಲ್ ಡ್ರಿಂಕ್ಸ್ ಕುಡಿಬೇಡಿ ಅಂದರು, ಬಿಟ್ಬಿಡ್ವಿ. ಸೊ ಕೂಲ್ ಡ್ರಿಂಕ್ಸ್ ಕುಡಿತಿರೋರಿಗೂ ಕೆಲವೊಬ್ರಿಗೆ ಮಾಹಿತಿ ಕೊಡ್ತೀನಿ. ಸೊ ನಾವು ಕೂಲ್ ಡ್ರಿಂಕ್ಸ್ ತೊಗೊಂಡಾಗ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಬರುತ್ತೆ ನಮಗೆ, ನಾವು ಉಸಿರಿಂದ ಹೊರಗಡೆ ಹಾಕೋದು ಕಾರ್ಬನ್ ಡೈಆಕ್ಸೈಡ್, ನೀವು ಕೂಲ್ ಡ್ರಿಂಕ್ಸ್ ತೊಗೊಂಡಾಗ ಮತ್ತೆ ಅದೇ ನಿಮ್ಗೆ ಬರುತ್ತೆ. ಸೊ ನೆಗೆಟಿವ್ ಮತ್ತೆ ವಿಷಾನ ನೀವು ಒಳಗಡೆ ಹಾಕೊತಿರ್ತೀರಿ. ಹಾಗಾಗಿ ಯಾರಾದರೂ ದಯವಿಟ್ಟು ಆ ಥರ ಕುಡಿತಿದ್ರೆ ಅದನ್ನು ಕುಡಿಬೇಡಿ, ತುಂಬ ಸಕ್ಕರೆ ಅಂಶ ಇರುತ್ತೆ, ಅದ್ರ ಬದಲು ಎಳ್ನೀರು ಕುಡೀರಿ, ಪಾನಕ ಕುಡೀರಿ, ಆಲ್ಟರ್ನೇಟಿವ್ಸ್ ಇದೆ.
ಅದರ ಆಲ್ಟರ್ನೇಟಿವ್ನ ನಾವು ತೊಗೋಬೇಕು ಯಾವಾಗ್ಲೂ. ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಅಂತರಾಳದಿಂದ ಮನವಿ ಮಾಡ್ಕೊತಿದ್ದೀನಿ. ಫಾಲೋ ಮಾಡಬೇಕು ತಾವೆಲ್ಲರೂ. ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮ್ಮ ಅಂಕಲ್ಲು ಹುಬ್ಳಿಯಿಂದ ಗಣಾಚಾರಿ ಅಂಥೇಳಿ ಅವರು ಬಂದಿದ್ದರು ನಮ್ಮ ಮನೆಗೆ. ಅವ್ರು ಬಂದಾಗ ಒಂದು ನಮ್ಮ ಮನೇಲಿ ನಮ್ಮ ಮನೆಯವ್ರ ಹತ್ರ ನಾವಿದ್ದಾಗ ವಿಷಯನ ಹಂಚ್ಕೊತಾ ಇದ್ರು. ಏನಂದರೆ, ಅವ್ರ ರಿಲೇಷನ್ ಮನೆಗೆ ಹೋದಾಗ ಅವ್ರ ಗಂಡ ಅಂದರೆ ಅವ್ರ ಗಂಡ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಹೆಂಡತಿ ಹಣೆಗೆ ಏನು ತಿಲಕವನ್ನು ಇಡ್ತಾ ಇರ್ತಾರೆ. ಸೊ ಅದೊಂದು ಅಭ್ಯಾಸ, ತಿಲಕವನ್ನು ಇಡೋದು ಹಣೆಗೆ. ಅದನ್ನು ಹೇಳಿದ್ರು ಅವರು. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾಳೆಯಿಂದನೇ ಶುರು ಫಾಲೋ ಮಾಡೋಣ ಅದನ್ನು ಅಂಥೇಳಿ. ಸೊ ಯಾಕೆ ಇಲ್ಲಿ ಅಂತಂದರೆ, ನೀವು ಏನು ಮೌಢ್ಯವಾಗಿ ಮಾಡ್ತಿದ್ದೀರಾ ಅಂತಲ್ಲ. ಇಲ್ಲಿ ಸಿ, ಅವ್ರು ನಮಗೆ ಹಣೆ ಇಡಬೇಕಾರೆ ಅಲ್ಲಿ ಏನಾಗುತ್ತೆ, ಅವರು ವಿಜಯಿ ಭವ, ಎಲ್ಲ ಕೆಲಸದಲ್ಲೂ ಯಶಸ್ವಿ ಆಗಲಿ ಅಂತ ಒಳ್ಳೆ ಮನಸ್ಸಿಂದ ಅದು ಹಣೆಗೆ ತಿಲಕವನ್ನು ಇಡ್ತಾರೆ. ಜೊತೆಗೆ ನಮ್ಮ ಅವರ ಸಂಬಂಧಗಳು ಇನ್ನೂ ವೃದ್ಧಿ ಆಗುತ್ತೆ. ನನ್ನ ಮತ್ತು ನನ್ನ ಹೆಂಡತಿ ಮಧ್ಯ, ನನ್ನ ಧರ್ಮಪತಿ ಮಧ್ಯ ಒಳ್ಳೆ ಸಂಬಂಧ ವೃದ್ಧಿ ಆಗುತ್ತೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ಅವರು ಹೇಳಿದ್ರು ನಮ್ಮ ಗಣಾಚಾರ್ಯ ಅಂಕಲ್ ಹುಬ್ಳಿಯಿಂದ ಬಂದಾಗ ಮಾನದಿಂದನೇ ನಾವು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಈಗ ನಮ್ಮ ಸಂಬಂಧಗಳು ಇನ್ನೂ ವೃದ್ಧಿ ಆಗ್ತಾ ಇರುತ್ತೆ, ಇದನ್ನು ಫಾಲೋ ಮಾಡಬೇಕು. ಒಬ್ಬರು ಟೀಚರ್ ಹೇಳಿದ್ರು, ನೋಡಿ, ನಿಮ್ಮ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ, ಸೊ ಅವರೇ ಕಣ್ಣು ಕಾಣಿಸುವಂಥ ದೇವರು ಅಂಥೇಳಿ. ಇದೆಲ್ಲ ಹೇಳೋದು ಸಣ್ಣತನ ಅನಿಸುತ್ತೆ, ಆದರೆ ಮಾಡ್ತಿರೋದಿಲ್ಲ. ಬರೀ ಏನೋ ಯಾವುದೋ ಒಂದು ಸಿಚುವೇಶನಲ್ಲಿ ಮಾತ್ರ ನಮಸ್ಕಾರ ಮಾಡ್ತಾರೆ. ಇವತ್ತೂ ನಾನು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಪ್ರತಿದಿನ ನಮ್ಮ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟೆ ನಾನು ಬರೋದು. ಸೊ ಅವರು ಕಣ್ಣು ಕಾಣುವಂಥ ದೇವರು ನಮಗೆ. ಸೊ ಹಾಗಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಅವರ ಆಶೀರ್ವಾದ ನಮ್ಮನ್ನು ಕಾಪಾಡ್ತಾ ಇರುತ್ತೆ, ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮನ್ನು ತೊಗೊಂಡು ಹೋಗ್ತಾ ಇದೆ. ಇವತ್ತು ಅವರ ಆಶೀರ್ವಾದದಿಂದ ಜೀವನದಲ್ಲಿ ಒಳ್ಳೊಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಿದೆ. ಈಗ ನಾನು ಮಾಡೋದನ್ನು ನೋಡಿ, ನನ್ನ ಇಬ್ಬರು ಮಕ್ಕಳಿದ್ದಾರೆ ಹೆಣ್ಮಕ್ಕಳು, ಅವರು ಅಷ್ಟೇ ತಾತ ಅಜ್ಜಿಗೆ ದಿನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸೊ ನಾವು ಮಾಡಿದ್ರೆ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ನಾವೇ ಮಾಡಲ್ಲ, ಅವ್ರಿಗೆ ನೀವು ಮಾಡ್ರು ಅಂತ ಹೇಳಿದ್ರೆ ಅವ್ರು ಫಾಲೋ ಮಾಡೋದಿಲ್ಲ. ಸೊ ಫಸ್ಟ್ ಅದಕ್ಕೆ ನಾವು ಅದನ್ನು ಅಳವಡಿಸ್ಕೋಬೇಕು, ಅವಾಗ ಇನ್ನೊಬ್ರಿಗೆ ಹೇಳೋದಕ್ಕೆ ನಮಗೆ ಅಧಿಕಾರ ಇರುತ್ತೆ. ಇದೆಲ್ಲ ನಾನು ಇವತ್ತೇನೇನು ಹಂಚ್ಕೊತಾ ಇದ್ದೀನಿ, ಇದೆಲ್ಲ ನಾನು ಮಾಡಿಬಿಟ್ಟೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ಇಲ್ಲಿ ಯಾವುದೋ ಸುಮ್ಮನೆ ನಿಮ್ಮನ್ನು ಮೆಚ್ಚಿಸೋದಕ್ಕೋಗಿ ನಾನು ಏನೂ ಮಾತಾಡ್ತಾ ಇಲ್ಲ. ನಾನು ನಿಮ್ಮನ್ನು ಮೆಚ್ಚೋ ಅವಶ್ಯಕತೆಯೂ ಇಲ್ಲ, ಇರೋದನ್ನು ನಾನು ಹಂಚ್ಕೊತಾ ಇದ್ದೀನಿ. ಸೊ ನಾಟಕೀಯವಾಗಿದ್ದು ಹೆಚ್ಚಿಗೆ ದಿನ ಅದು ಏನು ಅದಕ್ಕೆ ಬೆಲೆ ಇರಲ್ಲ, ಬದುಕೋದು ಇಲ್ಲ. ಸೊ ಹಾಗಾಗಿ ರಿಯಲ್ಲಾಗಿ ಏನು ನಡೆಯುತ್ತೋ ಅದನ್ನು ತಮ್ಮ ಮುಂದೆ ನಾನು ಅನುಭವಗಳನ್ನು ಹಂಚ್ಕೊತಾ ಇದ್ದೀನಿ. ಸಂಸ್ಕಾರ ನಿಮ್ಮಿಂದನೇ, ಮನೆಯಿಂದನೇ ಸಿಗಬೇಕು. ಒಳ್ಳೆಯ ಸಂಸ್ಕಾರ ಕೊಡಬೇಕು, ಅವ್ರಿಗೆ ಆರೋಗ್ಯದ ಮಹತ್ವ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಏನು ನೋಡಬೇಕು ಏನು ನೋಡಬಾರ್ದು. ಸೊ ಈಗಿನ ಎಲ್ಲ ಜನ್ರೇಷನಲ್ಲಿ ಏನಾಗಿದೆ, ಬ್ಯುಸಿ ಒತ್ತಡ ಬದುಕಲ್ಲಿ ಮಕ್ಕಳು ಮೊಬೈಲ್ ನೋಡ್ತಿದ್ರೆ ಬಿಟ್ಬಿಡ್ತಾರೆ. ಎಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ, ಇವತ್ತು ಬರೀ ಮೊಬೈಲು ದೊಡ್ಡ ಸಮಸ್ಯೆ ಆಗ್ತಿದೆ ಇವತ್ತು. ಯಾಕೆಂದರೆ ನಾನು ಈಗ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಖ್ಯಾತ ನಿಮ್ಹಾನ್ಸಲ್ಲಿ ವರ್ಕ್ ಮಾಡಿದ್ದಂತಹ ತುಂಬ ಆಪ್ತ ಸಮಾಲೋಚಕರು ಕೌನ್ಸಿಲಿಂಗ್ ಮಾಡ್ತಾರೆ. ಕರ್ನಾಟಕದಲ್ಲಿ ನಂಬರ್ 1, 250 ಹೆಚ್ಚು ಪುಸ್ತಕ ಬರೆದಿದ್ದಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು. ಸೊ ಅವ್ರ ಹತ್ರ ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ಅನುಭವಕ್ಕೆ ಬರ್ತಾ ಇದೆ, ಚಿಕ್ಕ ಚಿಕ್ಕ ಮಕ್ಕಳ ಕಡೆಯಿಂದ ಕೌನ್ಸಿಲಿಂಗ್ ಕರ್ಕೊಂಬರ್ತಾ ಇದ್ದಾರೆ ಕಂಪ್ಲೇಂಟ್ಸ್. ಏನಂದರೆ ಇವರು ಮೊಬೈಲ್ ಬಿಡ್ತಾ ಇಲ್ಲ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಊಟ ಮಾಡಬೇಕಂದ್ರೆ ಮೊಬೈಲ್ ಬೇಕು, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮೊಬೈಲಿಂದ ಎಫೆಕ್ಟ್ಸ್ ಏನಿದೆ ಅಂದರೆ ಭಾಳ ಡೇಂಜರಸ್ ಇದೆ. ಅದು ರೇಡಿಯೇಷನ್ಸ್ ಎಫೆಕ್ಟಿಂದ ಹಿಡ್ಕೊಂಡು ಬ್ರೈನ್ಗೆ ತುಂಬಾ ತೊಂದರೆ ಆಗ್ತಿದೆ, ಕಣ್ಣುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಚಿಕ್ಕ ಮಕ್ಕಳು ಸ್ಪೆಕ್ಸ್ ಆಗ್ತಾ ಇದ್ದಾರೆ. ಇವೆಲ್ಲ ತಂದೆ ತಾಯಿ ಗೊತ್ತಿದ್ರೂ ತಪ್ಪು ಮಾಡ್ತಾ ಇದ್ದಾರೆ, ಯಾಕೆಂದರೆ ಅದ್ರ ಕಡೆ ಗಮನ ಹರಿಸ್ತಿಲ್ಲ. ಸೊ ಬೇರೆ ಬೇಕಾದ್ರೆ ಟಿ ವಿ ಮ್ಯಾಚ್ ನೋಡೋಕ್ಕೆ ಅವ್ರಿಗೆ ಸಮಯ ಇದೆ, ಬಟ್ ಮಗಳು ಮಗ ಏನು ಮಾಡ್ತಿದ್ದಾರೆ ನೋಡೋಕ್ಕೆ ಪುರುಸೊತ್ತಿಲ್ಲ ಅವ್ರಿಗೆ. ಬೇರೆಯವ್ರ ಜೀವನದ ಬಗ್ಗೆ ನೋಡ್ತಿದ್ದಾರೆ, ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದು ನಾನು ಹೇಳಿದ್ದು ಕೆಲವೊಬ್ರಿಗೆ ನಾನು ನೇರವಾಗಿ ಹೇಳ್ತೀನಿ, ಕೆಲವೊಬ್ರಿಗೆ ನೋವಾಗ್ಬೋದು, ಆದರೆ ಇರೋ ಸತ್ಯ ಇದು, ಕಟ್ಟು ಸತ್ಯ ಕಹಿ ಆಗಿರೋವಂಥ ಸತ್ಯನೇನೇ, ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕಾಗಿದೆ. ಹಾಗಾಗಿ ಅದನ್ನೆಲ್ಲ ನೋಡ್ತೀರಾ, ಒಳ್ಳೇದನ್ನು ತೋರಿಸಿ. ಟಿ ವಿಲಿ ಮೊಬೈಲಲ್ಲೂ ಇದೆ, ಎಲ್ಲದರಲ್ಲೂ ಪ್ಲಸ್ಸು ಮೈನಸ್ ಇದೆ, ನಾವು ಬಳಸ್ಕೊಳೋದ್ರ ಮೇಲೆ ಇದೆ ಅಷ್ಟೇ ಅದು. ಆದ್ದರಿಂದ ನೀವು ಮಾತಾಡಬೇಕಾದ್ರೆ ನಿಮ್ಮ ಕಮ್ಯುನಿಕೇಷನ್ ಹೆಂಗಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಹೇಳ್ತಿರ್ತೀವಿ, ಕಮ್ಯುನಿಕೇಷನ್ನಿಂದನೇ ಇಡೀ ಪ್ರಪಂಚನ ಗೆಲ್ಬೋದು, ಅಷ್ಟು ಶಕ್ತಿಶಾಲಿಯಾಗಿದೆ ನಿಮ್ಮ ಮಾತಿಗೆ. ಆ ಮಾತಿನಿಂದನೇ ಎಷ್ಟೊಂದು ಇವತ್ತು ಚಮತ್ಕಾರಗಳು ನಡೀತಿದೆ. ಒಂದು ಮಾತಿಂದ ಯುದ್ಧನೂ ಆಗುತ್ತೆ, ಇಲ್ಲ ಶಾಂತಿನೂ ನೆಲೆಸುತ್ತೆ, ಎರಡೂ ಮಾತಲ್ಲೇ ಇದೆ. ಸೊ ಆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಅವರು ಮಾತಾಡೋ ಮಾತುಗಳು ಮಾತ್ರ ತುಂಬಾ ಮಹತ್ವವಾದಾಗಿರುತ್ತೆ. ಸೊ ಹಾಗಾಗಿ ಹಿಂದಿನ ಸಂಚಿಕೆಯಲ್ಲೂ ನಾನು ಅದೆಲ್ಲ ಹಂಚ್ಕೊಂಡಿದ್ದೀನಿ. ಮಾತಾಡಬೇಕಾದ್ರೆ ಲೂಸ್ ಟಾಕ್ ಮಾತಾಡೋದು ಬೇಡ, ಆದಷ್ಟು ಒಳ್ಳೆಯದನ್ನು ಮಾತಾಡಿ. ನೀವೇನು ಮಾತಾಡ್ತೀರೋ ಅದಕ್ಕೆ ರಿಯಾಕ್ಷನ್ನಾಗಿ ಒಳ್ಳೆಯ ಪ್ರತಿಫಲ ಬರ್ತಾ ಇರುತ್ತೆ. ಇನ್ನು ಕೆಲವೊಬ್ರು ಹೇಳಿ, ಸರ್ ಮಾತಾಡ್ಬಿಟ್ರೆ ಎಲ್ಲ ಆಗುತ್ತಾ ಅಂತ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಎಷ್ಟು ಒಂದೇ ಸಲಕ್ಕಾಗಲ್ಲ, ಯಾರಿಗೋ ಒಂದು ಹೇಳಿದ ತಕ್ಷಣ ಇಮಿಡಿಯೇಟ್ ಎಲ್ಲ ಅದೆಲ್ಲ ಸರಿ ಹೋಗೋದಿಲ್ಲ, ಸಮಯ ಬೇಕು. ಅಷ್ಟು ನಮಗೆ ತಾಳ್ಮೆ ನಂಬಿಕೆ ಇದ್ದರೆ ಮಾತ್ರ ಅವೆಲ್ಲ ಆಗುತ್ತೆ. ಹೇಳ್ಬಿಟ್ಟಿದ್ದೀನಿ ಇಮಿಡಿಯೇಟ್ ಆಗಿಬಿಡ್ಬೇಕು ಅಂದರೆ ಆಗಲ್ಲ, ಎಲ್ಲ ಒಂದೇ ಸಲ ಹುಟ್ಟಿದ ತಕ್ಷಣ ಮಗು ನಡೆಯಲ್ಲ, ಸಮಯ ಬೇಕು ರೆಡಿ ಆಗೋದಕ್ಕೆ. ಯಾರೋ ತಪ್ಪು ಮಾಡ್ತಿರ್ತಾರೆ ಅಂದರೆ ಸರಿ ಮಾಡೋದಕ್ಕೆ, ಅದು ಸರಿ ಆಗೋದಕ್ಕೆ ಸಮಯ ಬೇಕಾಗುತ್ತೆ. ನಾವು ಅಲ್ಲಿವರೆಗೂ ತಾಳ್ಮೆಯಿಂದ ಅದನ್ನು ಏನು ಅದಕ್ಕೆ ಸಮಯ ಕೊಡೋಕ್ಕಾಗತ್ತಾ ನೋಡಬೇಕು.
ಅದಕ್ಕೆ ಒಂದು ಎಕ್ಸಾಂಪಲ್ಲು ಲೈವ್ ಆಗಿರೋ ನಡೆದಿರೋಂಥ ಎಕ್ಸಾಂಪಲ್ ತಮ್ಮ ಮುಂದೆ ಹಂಚ್ಕೊಳಕ್ಕೆ ಹೋಗ್ತೀನಿ. ಅಂದರೆ ಮಾತಿನ ಮಹತ್ವ ಏನು ಅಂತ ಹೇಳೋದಕ್ಕೆ ತಮ್ಮ ಮುಂದೆ ಹಂಚ್ಕೊತ ಇದ್ದೀನಿ. ನಾನು ಒಂದು 10 ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನ್ನ ಜೊತೆ ಒಬ್ಬ ಹುಡುಗ ಜೇಮ್ಸ್ ಅಂತ ಹೇಳಿ ಬರ್ತಾ ಇದ್ದ. ಸೊ ಆ ಜೇಮ್ಸ್ ಅನ್ನೋ ಹುಡುಗ ತುಂಬಾ ಏನು ರೌಡಿಸಮ್ಮಿಂದ ಇಟ್ಕೊಂಡು ಆಮೇಲೆ ಕುಡಿಯೋ ಅಂಥದ್ದು ಬ್ಯಾಡ್ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇತ್ತು ಅವನಿಗೆ ತುಂಬಾ ಜೇಮ್ಸ್ ಅಂತೇಳಿ. ಇವಾಗೂ ಇದನ್ನು ಎಲ್ಲಿ ಇಲ್ಲಿ ಗುಡ್ದಳ್ಳಿನಲ್ಲಿ ಆ ಹುಡುಗ ಜೇಮ್ಸ್ ಅಂತೇಳಿ. ಅವನಿಗೆ ಏನಾಗ್ತಿತ್ತು, ಬಸ್ ಚಾರ್ಜ್ಗೆ ದುಡ್ಡು ಕಷ್ಟ ಅಂದ್ಬಿಟ್ಟು ನನ್ನ ಗಾಡಿನಲ್ಲೇ ಹಿಂದೆ ಕೂಡ್ಸ್ಕೊತಾ ಇದ್ದೆ. ಬೈಕಲ್ಲಿ ಕೂಡ್ಸ್ಕೊಂಡು ಅವನ ಜೊತೆ ದಿನ 1 ಅವರ್ ಜರ್ನಿ ಹೋಗ್ತಾ ಇದ್ದೆ ನಾನು ಬೊಮ್ಮನಳ್ಳಿಗೆ. ಹೋಗ್ಬೇಕಾದ್ರೆ ಅವನ ಹತ್ರ ಕೇಳ್ತಾ ಇದ್ದೆ, ಏನು ಮಾಡ್ತೀಯಪ್ಪ ಮನೆಗೆ ಹೋದ್ಮೇಲೆ? ಅವನೇನು ಮಾಡ್ತಿದ್ದ ಅಂದರೆ ರೌಡಿಸಮ್ ಫಿಲಮ್ಗಳು ನೋಡೋದು, ಕುಡಿಯೋದು, ಪ್ಯಾಕೆಟ್ ಸಾರೈ, 10 ರೂಪಾಯಿದು ಪ್ಯಾಕೆಟ್ ಕುಡಿಯೋದು ಸಾರೈ. ಇದು 10 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಅಷ್ಟು ಆ ಥರ ಇದ್ದಂಥ ಹುಡುಗ. ಅವನ್ನ ಮಾತಾಡ್ಸೋಕ್ಕೆ ಎಷ್ಟೋ ಜನ ಹೆದರ್ಕೊತಾ ಇದ್ರು ರಾತ್ರಿ ಮನೆಗೆ ಹೋದರೆ. ಯಾಕೆ ಅಂತಂದರೆ ಕುಡಿದ್ಬಿಟ್ಟು ಗಲಾಟೆ ಮಾಡೋದು ಈ ಥರ ಅಂತ ಒಂದು ವ್ಯಕ್ತಿತ್ವ ಒಂದಾಗಿತ್ತು. ನಾನು ಅವ್ನಿಗೆ ಹೇಳಿದೆ, ನೋಡಪ್ಪ ಕುಡಿಯೋ ಬದಲು ಅದೇ ದುಡ್ಡನ್ನ ತೊಗೊಂಡೋಗಿ ಒಂಚೂರು ಹಣ್ಣು ಏನಾರು ತೊಗೊಂಡೋಗಿ ನಿಮ್ಮ ತಂದೆ ತಾಯಿ ಕೊಡು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲದರ ದೊಡ್ಡ ಫ್ಯಾಮಿಲಿ ಅವ್ರು ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಅವರು ಅಂತ ಹೇಳ್ತಿದ್ದೆ. ಅವ್ನು ಒಂದೇ ಸಲ ಕೇಳಲಿಲ್ಲ, ನಾನು ದಿನ ಹೇಳ್ತಿರ್ತಿದ್ದೆ. ಆಮೇಲೆ ಪಿಕ್ಚರ್ ನೋಡೋಕೆ ಹೋಗೋನು. ಸೊ ಪಿಕ್ಚರ್ ನೋಡೋಕೆ ರೌಡಿಸಮ್ದು ಅದೆಲ್ಲ ಯಾಕೆ ನೋಡ್ತೀಯ, ಅದು ನೋಡಿದ್ರೆ ಮತ್ತೆ ನಿನಗೆ ಅದೇ ಮೈಂಡಿಗೆ ಬರುತ್ತೆ. ಯಾಕಂದ್ರೆ ಅದೆಲ್ಲ ನೋಡಿ ಇಂಪ್ಯಾಕ್ಟ್ ಆಗಿ ಅವ್ನು ಸುಮಾರು ಸಲ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದ ರೌಡಿಸಮ್ ಕೇಸಲ್ಲಿ. ಸೊ ಅಷ್ಟು ವರ್ಸ್ಟ್ ಆಗಿತ್ತು, ಅವ್ನು ಯಾರು ಮಾತಾಡ್ಸೋಕ್ಕೂ ಹೆದರ್ತಿದ್ರು. ಸೊ ಅಂಥವನಿಗೆ ನಾನು ಪ್ರತಿದಿನ ಬೆಳಿಗ್ಗೆ ಗಾಡಿಯಿಂದ ಹೋಗ್ಬೇಕಾದ್ರೆ ಅವನ ಮೇಲೆ ನಾನು ಏನು ಮಾಡ್ತಿದ್ದೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಆ ಹುಡುಗನ ಮೇಲೆ. ಅವನಿಗೆ ಒಳ್ಳೆಯ ವಿಷಯಗಳನ್ನು ತುಂಬೋದು, ಒಳ್ಳೊಳ್ಳೆ ವಿಷಯಗಳನ್ನು ತುಂಬ್ತಾ ಇರ್ತಾ ಇದ್ದೆ. ದಿನ ಕೇಳಿ 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 ಸುಮಾರು ತಿಂಗಳಾದಮೇಲೆ ಅವನೇನು ಮಾಡ್ದ, ಕುಡಿಯೋವಂಥದ್ದನ್ನು ಬಿಟ್ಟ. ಕುಡಿಯೋದು ಬಿಟ್ಟಾಗ ಏನಾಯಿತು ಅಂತಂದರೆ ಎದೆ ನೋವು ಬರೋಕ್ಕೆ ಶುರುವಾಯಿತು ಅಂತೇಳಿ. ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟ್ರ್ ಹೇಳಿದ್ರಂತೆ, ಇಲ್ಲ ನೀನು ಸಡನ್ನಾಗಿ ಬಿಟ್ಬಿಟ್ಟಿದ್ಯಾ, ಅದಕ್ಕೆ ನೀನು ಎದೆ ನೋವು ಬರ್ತಿದೆ, ಸಡನ್ನಾಗಿ ಬಿಡ್ಬೇಡ, ನಿಧಾನಕ್ಕೆ ಬಿಡು ಅಂತ ಅವ್ನಿಗೆ ಹೇಳಿದ್ರಂತೆ. ಸೊ ನಾನು ಅದಕ್ಕೆ ಅವ್ನಿಗೆ ಹೇಳಿದೆ, ನೋಡಪ್ಪ ನಿನಗೆ ತಡ್ಕೊಳೋ ಶಕ್ತಿ ಇದೆ, ಈಗ ಇನ್ನೂ ಚಿಕ್ಕ ವಯಸ್ಸು, ಜಾಸ್ತಿ ಏನಿಲ್ಲ, ಬರೀ 17 ವರ್ಷ ನಾನು ಹೇಳ್ತಿರೋದು, 10 ವರ್ಷದ ಹಿಂದಿನ ಕತೆ. ಸೊ ನಿನಗಿನ್ನೂ ತಡ್ಕೊಳೋ ಶಕ್ತಿ ಇದೆ, ಏನೂ ಆಗಲ್ಲ, ಎದೆ ನೋವು ಬಂದ್ರೂ ಆರಾಮಾಗಿ ಧೈರ್ಯವಾಗಿರು ಅಂತ ನಾನು ಅವನಿಗೆ ಹೇಳಿದೆ. ನಾನು ಆಯಿತು ಸರ್ ಅಂತಂತ ಹೇಳ್ದಾನೆ ಅವನು. ಸೊ ಆಮೇಲೆ ಅವ್ನಿಗೆ ಹೇಳಿದೆ, ಸೊ ಕುಡಿಯೋವಂಥದ್ದನ್ನು ಅವ್ನಿಗೆ ಹೇಳಿದ್ದೆ ನಾನು, ನೀನು ಕುಡಿತಾ ಹೋದರೆ ನಾಳೆ ಆಪ್ರೇಷನ್ ಏನಾರಾದರೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ, ನಿನಗೆ ಅದು ಕೊಡೋವಂಥ ಶಕ್ತಿನೂ ಇಲ್ಲ, ಹಾಗಾಗಿ ದಯವಿಟ್ಟು ಅದನ್ನು ಬಿಡು ಅಂತ ದಿನ ಗೈಡ್ ಮಾಡಿದ್ಮೇಲೆ ಕುಡಿಯೋದು ಬಿಟ್ಟ ಅವನು. ಸೊ ಕುಡಿಯೋದು ಬಿಟ್ಟ ಆದಮೇಲೆ ಫಿಲಮ್ ನೋಡೋದಕ್ಕೂ ಹೇಳಿದೆ, ಆ ರೌಡಿಸಮ್ ಫಿಲಮ್ ಎಲ್ಲ ನೋಡಬೇಡ, ನಿನ್ನ ಮೈಂಡಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅದನ್ನೂ ಬಿಟ್ಟ. ಒಟ್ಟು ಒಂದೇ ದಿನಕ್ಕಾಗಲಿಲ್ಲ, ಸುಮಾರು ತಿಂಗಳುಗಟ್ಟಲೆ ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಗಾಡಿನಲ್ಲಿ ಬೆಳಿಗ್ಗೆ ಸಂಜೆ ಹೋಗ್ತಾ ಬರ್ತಾ ಡ್ಯೂಟಿಲಿ ಅವ್ನು ಗೈಡ್ ಮಾಡಿ ಮಾಡಿ ಇವತ್ತು ನನಗೆ ತುಂಬ ಸಂತೋಷ ಆಗುತ್ತೆ. ಅದೇ ಹುಡುಗ ನನ್ನ ಜೊತೆ ಇವತ್ತು ಫೋನ್ ಮಾಡಿದ್ರೆ, ಸರ್ ಹ್ಯಾಪಿ ಮಾರ್ನಿಂಗ್ ಸರ್, ಹ್ಯಾಪಿ ನೈಟ್ ಸರ್, ಚೆನ್ನಾಗಿದ್ದೀರಾ ಸರ್, ಎಲ್ಲ ಮಾತಾಡ್ತಾನೆ. ಇವತ್ತು ಕುಡಿಯೋದು ಬಿಟ್ಟಿದ್ದಾನೆ. ಮತ್ತು ಅದೇ ಗೋರಿಪಾಳ್ಯನಲ್ಲಿದ್ದು ಮೊದಲು ಅವನ ಹತ್ರ ಮಾತಾಡ್ಸೋಕ್ಕೆ ಹೆದರ್ಕೊಳ್ತಿದ್ದಂಥ ಜನ ಇವತ್ತು ಏನಾದರೂ ಸಮಸ್ಯೆ ಬಂದರೆ ಅವನ ಹತ್ರ ಪರಿಹಾರ ಕೇಳೋಕೆ ಹೋಗ್ತಾರೆ. ಅವನು ನನಗೆ ಫೋನ್ ಮಾಡ್ತಾನೆ, ಸರ್ ಹಿಂಗೆ ಗಂಡ ಹೆಂಡತಿ ಜಗಳ ಅಂತೆ, ಏನು ಮಾಡೋಣ ಇದಕ್ಕೆ ಅಂತ ನಾನು ಸೊಲ್ಯೂಷನ್ ಹೇಳ್ತಿರ್ತೀನಿ ಅವನಿಗೆ. ಸೊ ಅವನಲ್ಲಿ ಅದಕ್ಕೆ ಪರಿಹಾರ ಕೊಡ್ತಿರ್ತಾನೆ. ಅವ್ರು ಹೇಳ್ತಿರ್ತಾರಂತೆ, ಯಾರೋ ನಿಮ್ಮ ಸಾರು ಕರ್ಕೊಂಬರೋ ನೋಡಬೇಕು ಅಂತ ಹೇಳ್ತಿರಂತೆ, ನನ್ನನ್ನು ಕೇಳ್ತಿರ್ತಾರಂತೆ. ಸೊ ನನ್ನ ಒಂದು ನಂಬಿಕೆ ಏನಪ್ಪ ಅಂದರೆ, ಒಬ್ಬ ಸ್ಲಮ್ಮಲ್ಲಿರೋವಂಥ ಹುಡುಗ ಇಂಥ ಒಂದು ಬೇಲಿಂದ ಮೇಲೆ ಹೇಳಿದಾಗ, ಅಷ್ಟು ರೌಡಿಸಮ್ ಬಿಟ್ಟು ಇವತ್ತು ಒಳ್ಳೆ ಹುಡುಗ ಆಗಿದ್ದಾನೆ, ಕುಡಿತಾ ಬಿಟ್ಟು ಒಳ್ಳೆಯದಾಗಿದ್ದಾನೆ, ಸಮಾಜ ಸೇವೆ ಮಾಡ್ತಾ ಇದ್ದಾನೆ, ಅದೇ ಒಂದು ನಂಬಿಕೆ. ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರೋದು ಯಾಕೆ ಇದನ್ನೆಲ್ಲ ಅಂದರೆ, ಒಬ್ಬ ಸ್ಲಮ್ಮಲ್ಲಿರೋವಂಥವನು ಇಷ್ಟು ಸರಿ ಹೋಗ್ಬೇಕಂದ್ರೆ ಅವ್ನಿಗೆ ಒಳ್ಳೆ ಬುಕ್ಗಳು ಕೊಟ್ಟಿದ್ದೆ ನಾನು, ಒಳ್ಳೊಳ್ಳೆ ಮೋಟಿವೇಶ್ನಲ್ ಬುಕ್ಸ್ ಕೊಟ್ಟಿದ್ದೆ, ಅದನ್ನೆಲ್ಲ ಓದ್ತಾ ಇದ್ದ, ಇವತ್ತು ತುಂಬ ಚೆನ್ನಾಗಿ ಸುಧಾರಿಸಿದ್ದಾನೆ. ಇನ್ನೂ ಒಂದು ಖುಷಿ ಏನಂದರೆ, ಅವಾಗೇನೆ ನೆನೆ ಎಲ್ಲರೂ ಸೇರಿ ಅವ್ರ ಫ್ರೆಂಡ್ಸು ಫಿಲಮ್ ನೋಡೋಣ ಅಂತ ದುಡ್ಡು ಕಲೆಕ್ಟ್ ಮಾಡಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ. ಮಾಡಿದಾಗ ಇವನು ಹೇಳಿದಂತೆ, ಇಲ್ಲ ಇಲ್ಲ ಫಿಲಮ್ಗೆ ಹೋಗೋದು ಬೇಡ ಅಂಥೇಳಿ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಅದೇ ದುಡ್ಡನ್ನ ತೊಗೊಂಡು ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ, ಆ ಗೌರ್ಮೆಂಟ್ ಸ್ಕೂಲ್ 800 ಜನ ಮಕ್ಕಳಿಗೆ ಚಾಕ್ಲೇಟ್ನ ಹಂಚಿದ್ದಾರೆ ಅವರು. ಸೊ ತುಂಬ ಖುಷಿ ಇದು ನೋಡಿ, ಅಂಥ ಒಬ್ಬ ಹುಡುಗ ರೌಡಿಸಮ್ ಮಾಡಿಕೊಂಡು ಕುಡ್ಕೊಂಡಿದ್ದವಂಥವ್ನು ಇವತ್ತು ಆ ಒಂದು ಹಣವನ್ನು ಸದ್ಬಳಕೆ ಮಾಡಿಕೊಂಡು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಚಾಕ್ಲೇಟ್ನ ಹಂಚಿದ್ದಾರೆ. ನೋಡಿ, ಇದು 10 ವರ್ಷದಿಂದ ಆಯಿತು ನಡೆದಿರೋವಂಥ ಘಟನೆ. ನಾನು ಇವತ್ತು ನಿಮ್ಮ ಮುಂದೆ ಯಾಕೆ ಹಂಚ್ಕೊತಿದ್ದೀನಿ ಅಂದರೆ, ಇದೇ ಥರ ನೀವು ಮಾಡೋವಂಥ ಒಳ್ಳೆ ಪುಣ್ಯದ ಕೆಲಸ ಕೊನೆವರೆಗೂ ಮಾರ್ಕಾಗಿ ಉಳಿಯುತ್ತೆ. ಸೊ ಹಾಗಾಗಿ ಆ ನಂಬಿಕೆ ಇಟ್ಟು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಒಬ್ಬ ಸ್ಲಮ್ ಹುಡುಗ ಅಂಥ ಜಾಗದಲ್ಲಿರೋವಂಥ, ಯಾಕೆಂದರೆ ಅವರು ಫಸ್ಟಿಂದನೂ ಮಾತೆತ್ತಿದ್ರೆ ಕೆಟ್ಟ ಮಾತೇ ಬರೋದು, ಫಸ್ಟು ಕೆಟ್ಟ ಮಾತು ಮಾತಾಡಿದ್ಮೇಲೆ ಅವ್ರು ಮಿಕ್ಕಿದ್ದು ಒಳ್ಳೆ ಮಾತು ಬರೋದು. ಒಳ್ಳೇದು ಅನ್ನೋದೇ ಇಲ್ಲ ಬಿಡಿ, ಕೆಟ್ಟದ್ದು ಏನಾದ್ರು ಒಂದು ಬಂದಮೇಲೆ ನಿಕ್ಕಿದ್ದು ಗೊತ್ತೇ ಇರುತ್ತೆ ನಿಮಗೆ, ಸ್ಲಮ್ಮಲ್ಲಿರೋಂಥವ್ರು ಯಾವ ಥರ ಮಾತಾಡ್ತಾರೆ ಅಂತ. ಬಟ್ ಇವತ್ತು ಅಷ್ಟು ಸುಧಾರಿಸಿದ್ದಾನೆ. ಅವ್ನು ಹೇಳ್ತಾನೆ, ಸರ್ ಒಳ್ಳೇದಕ್ಕೆ ಕಾಲ ಇಲ್ಲ ಸರ್, ಕಷ್ಟ ಸರ್ ಅಂದ ನನ್ನ ಹತ್ರ ಫೋನ್ ಮಾಡಿ ಹಂಚ್ಕೊತಾನೆ. ಏನೂ ಆಗಲ್ಲ, ತಾಳ್ಮೆಯಿಂದ ಇರು, ಇಲ್ಲ ಸರ್ ಸೈಲೆಂಟಾಗಿದ್ದರೆ ಹೊಡಿತಾರೆ ಸರ್, ಜನ ಸರಿ ಇಲ್ಲ ಸರ್ ಅಂತಂದರು. ಅವ್ರು ಏನೇ ಅಂದರೂ ನೀನು ಹೊಡಿಬೇಡಪ್ಪ, ನೀನು ಒಳ್ಳೇದಾಗಿರೋದು ನಿನ್ನ ಜವಾಬ್ದಾರಿ, ಅದು ನೀನು ಫಾಲೋ ಮಾಡು ಅಂತ ಹೇಳಿದೆ. ಇವತ್ತು ಅವನು
ಬೇಜಾರಾದಾಗ ಹಂಚು ಅಂತ ನನ್ನ ಹತ್ರ, ಒಳ್ಳೆಯವರಾಗ ತಪ್ಪು ಅಂತಾನೆ, ಆದರೂ ಫಾಲೋ ಮಾಡ್ತಿದ್ದಾನೆ ಇವತ್ತಿನವರೆಗೂ ಸ್ಲಮ್ಮಲ್ಲಿ ಇದ್ಕೊಂಡು. ಸೊ ಆದ್ದರಿಂದ ಅಂಥ ಹುಡುಗನೇ ಇಷ್ಟು ಸರಿ ಹೋಗಿದ್ದಾರೆ ಅಂದರೆ ನನ್ನ ನಂಬಿಕೆ ನೀವು ಅಷ್ಟೇ ನಿಮ್ಮ ಊರುಗಳಲ್ಲಿ ಎಲ್ಲೇ ಜಾಗದಲ್ಲಿದ್ದಾಗ ನಮ್ಮನ್ನು ಕರೆಸಿ, ಅಥವಾ ನಿಮ್ಗೇನಾದ್ರು ಬೇಕಂದಾಗ ನನ್ನ ಮೊಬೈಲ್ ನಂಬರ್ನ ಮೇಲುಗಡೆಯಲ್ಲಿ ಹಾಕಿರ್ತೆ, ಶಿವನಗೌಡ ಪಾಟೀಲ್ ನಂಬರ್ ಇರುತ್ತೆ, ನನ್ನ ನಂಬರ್ ಕಾಲ್ ಮಾಡಿ, ನನ್ನ ಕೈಯಲ್ಲಾಗುವಂಥ ಸೇವೆ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಸಿದ್ಧನಾಗಿದ್ದೇನೆ. ನಿಮ್ಮ ಸೇವೆ ಮಾಡೋದ್ರಲ್ಲಿ ನಮ್ಗೆ ಸಂತೋಷ ಇರುತ್ತೆ. ಆ ಒಂದು ಸೇವೆಯನ್ನು ತಾವೆಲ್ಲರೂ ಬಳಸ್ಕೋಬೇಕು, ಜೊತೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಈ ಎಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ನಿಮ್ಮ ಜೀವನದಲ್ಲಿ ಅದನ್ನು ಉಪಯೋಗ ತಗೊಂಡು ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆಯಿಂದ ಹಂಚ್ಕೊಂಡಿದ್ದೀನಿ. ಅದನ್ನೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲ ಶರಣ ಬಂಧುಗಳಿಗೂ ಅಂತರಾಳದಿಂದ ಶರಣು ಶರಣಾರ್ಥಿ.